ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕೂಡ ಹ್ಯಾಪಿ ಹಾಗೂ ಮೇರಿ ಕ್ರಿಸ್ಮಸ್ ಅಂತ ಹೇಳ್ತಾ, ಯೇಸು ಕ್ರಿಸ್ತ ಇವತ್ತು ಹುಟ್ಟಿದಂತಹ ಒಂದು ವಿಶೇಷ ಸಂದರ್ಭವನ್ನು ಕ್ರಿಸ್ಮಸ್ ಆಗಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಹಬ್ಬವನ್ನು ಪ್ರತಿಯೊಬ್ಬರೂ ಕೂಡ ಇಡೀ ವಿಶ್ವದಾದ್ಯಂತ ಆಚರಣೆಯನ್ನು ಮಾಡ್ತಾ ಇದ್ದಾರೆ, ಸಂತೋಷ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ. ಇವತ್ತು ನಾವು ನಮ್ಮ ಸ್ಟುಡಿಯೋದಲ್ಲೂ ಕೂಡ ಇದನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದೇವೆ. ಹಾಗಾಗಿ ಇವತ್ತು ನಮ್ಮ ಜೊತೆಗೆ ನಮ್ಮ ಇಬ್ಬರು ಅತಿಥಿಗಳು ಇದ್ದಾರೆ. ಸೊ ಅವರು ಇವತ್ತು ಕ್ರಿಸ್ಮಸ್ ಅಂದರೆ ಹೇಗೆ, ಅದನ್ನು ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ಅದೇ ರೀತಿಯಾಗಿ ಕ್ರಿಸ್ಮಸ್ನ ಇವತ್ತಿನ ಈ ಒಂದು ವಿಶೇಷತೆಗಳು ಏನು, ಇದೆಲ್ಲದನ್ನು ಕೂಡ ನಿಮಗೆ ಇವತ್ತು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಅದೇ ರೀತಿ ನಿಮ್ಮಲ್ಲಿರುವಂಥ ಸವಿಸವಿ ನೆನಪುಗಳು ಕ್ರಿಸ್ಮಸ್ನ ಬಗ್ಗೆ ಇರುವಂಥದ್ದನ್ನು ನಮಗೆ ಕಾಲ್ ಮಾಡಿ ಕೂಡ ಹೇಳಬಹುದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಅತಿಥಿಗಳಾಗಿ ಬಂದಿರುವಂತಹ ಫಾದರ್ ಚೇತನ್ ಕಾಪುಚಿನ್ ಅವರನ್ನು ನಾನು ಈ ಒಂದು ಸಂದರ್ಭದಲ್ಲಿ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್ ನಮಸ್ತೆ. ಧನ್ಯವಾದಗಳು. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಮತ್ತೊಬ್ಬರು ಅತಿಥಿ ಪ್ರಶಾಂತ್ ಜತನ ಅವರಿದ್ದಾರೆ. ಸೊ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಸರ್ ಸರ್ ಮೊತ್ತ ಮೊದಲಾಗಿ ನಿಮ್ಗಿಬ್ಬರಿಗೂ ಕೂಡ ವಿಶ್ ಯು ಹ್ಯಾಪಿ ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಮೇರಿ ಕ್ರಿಸ್ಮಸ್. ಸರ್ ಸೊ ಸರ್ ನಿಮ್ಮ ಹತ್ರ ಕೇಳಬೇಕು ಏನಂತ ಹೇಳಿದ್ರೆ, ಕ್ರಿಸ್ಮಸ್ ಅಂತ ಹೇಳಿದ್ರೆ ಸಾಕು ಪ್ರತಿಯೊಬ್ಬರಿಗೂ ಒಂದು ಖುಷಿ ಇರ್ತದೆ. ಅದು ಕೇವಲ ಒಂದು ಸಮುದಾಯಕ್ಕಂತಲ್ಲ, ಇಡೀ ವಿಶ್ವದಲ್ಲಿ ಎಲ್ಲರಿಗೂ ಕೂಡ ಒಂದು ಸಂಭ್ರಮದ ಹಬ್ಬ ಅದು. ಈ ಕ್ರಿಸ್ಮಸ್ನ ಒಂದು ವಿಶೇಷತೆ ಅಂತ ಹೇಳಿದ್ರೆ ಇದರ ಇತಿಹಾಸದ ಬಗ್ಗೆ ನಮಗೆ ತಿಳಿಸಿಕೊಡಿ. ಹೌದು, ಕ್ರಿಸ್ಮಸ್ ಹಬ್ಬ ಇಡೀ ಪ್ರಪಂಚಕ್ಕೆ ಸಂತೋಷ ಕೊಡೋ ಹಬ್ಬ. ಇದನ್ನ ಈ ರೀತಿ ನಾನು ಹೇಳ ಬಯಸ್ತೀನಿ, ನಮ್ಗೆಲ್ಲಾದ್ರೂ ಬಹಳ ಸಂತೋಷ ಆದ್ರೆ ನಾವು ಏನು ಹೇಳೋದು, ನನಗೆ ಸ್ವರ್ಗ ಸಿಕ್ಕಂತ ಸಂತೋಷವಾಯಿತು. ಖಂಡಿತ ಖಂಡಿತ ಸರ್. ಕ್ರಿಸ್ಮಸ್ ಹಬ್ಬದ ಅರ್ಥ ಅದೇ, ಸ್ವರ್ಗ ಈ ಭೂಮಿಗೆ ಇಳಿದು ಬಂದಿದೆ. ಯೇಸು ಕ್ರಿಸ್ತರು ದೇವಪುತ್ರರು, ಸ್ವರ್ಗ ಅವರೇ ಸಾಕ್ಷಾತ್ ಸ್ವರ್ಗ, ಈ ಲೋಕಕ್ಕೆ ಅವರು ಇಳಿದು ಬಂದಿದ್ದಾರೆ. ಅದರಿಂದ ವಿಶ್ವಾಸಿಗಳಿಗೆ ಇದಕ್ಕಿಂತ ಹೆಚ್ಚು ಸಂತೋಷ ಆಗೋ ಸಂದರ್ಭ ಬೇರೆ ಇಲ್ಲ. ಇದು ಅತೀವ ಸಂತೋಷದ ಒಂದು ಹಬ್ಬ. ನಮಗೆಲ್ಲ ತಿಳಿದಿರೋ ಹಾಗೆ 2000 ವರ್ಷಗಳ ಹಿಂದೆ ಯೇಸು ಸ್ವಾಮಿಯ ಚಾರಿತ್ರಿಕ ಹುಟ್ಟು ಆಯಿತು. ಚಾರಿತ್ರಿಕವಾಗಿ ಅವರು ಬೆತ್ಲೆಹೇಮ್ನಲ್ಲಿ ಹುಟ್ಟಿದರು. ನಮಗೆಲ್ಲ ತಿಳಿದಿದೆ ಅವರು ದನದ ಕುಟ್ಟಿಗೆಯಲ್ಲಿ ಜನಿಸಿದರು. ಕಾರಣ ಅವರಿಗೆ ಜನಿಸಲು ಬೇರೆ ಸ್ಥಳ ಇರಲಿಲ್ಲ. ಧರ್ಮಗ್ರಂಥ ಹೇಳುತ್ತೆ ಛತ್ರದಲ್ಲೂ ಕೂಡ ಅವರಿಗೆ ಸ್ಥಳ ಇರಲಿಲ್ಲ. ಅದರಿಂದ ಅವರು ಜಾಗವನ್ನು ಹುಡುಕಿ ಹುಡುಕಿ ಕೊನೆಗೆ ಒಂದು ದನದ ಕೊಟ್ಟಿಗೆಯಲ್ಲಿ ಮಾತೆ ಮರಿಯ ಯೇಸು ಸ್ವಾಮಿಗೆ ಜನ್ಮವಿತ್ತರು. ಅವರ ಸಾಕು ತಂದೆ ಜೋಸೆಫ್ ಕೂಡ ಅವರ ಜೊತೆ ಇದ್ದರು. ಇದು 2000 ವರ್ಷಗಳ ಹಿಂದಿನ ಮಾತು. ಆದರೆ ಕ್ರಿಸ್ಮಸ್ ಹಬ್ಬ ಅಂದಿನಿಂದ ಆರಂಭವಾಗಿಲ್ಲ. ಇದೊಂದು ಕುತೂಹಲಕರವಾದ ವಿಚಾರ. ಯೇಸುಕ್ರಿಸ್ತರು ಹುಟ್ಟಿದ ಮುಂದಿನ ವರ್ಷ, ಅವರ 1ನೇ ವರ್ಷ 2ನೇ ವರ್ಷ 3ನೇ ವರ್ಷ ಯಾರೂ ಮಾಡಿಲ್ಲ. ಕಾರಣ ಯೇಸುಸ್ವಾಮಿ ದೇವಪುತ್ರರು ಈ ಲೋಕದಲ್ಲಿ ಹುಟ್ಟಿದ್ದು ಬಹಳ ದೀನರಾಗಿ, ಬಹುಶಃ ಆ ಟೈಮಲ್ಲಿ ಅವರನ್ನು ಗುರುತಿಸೋರು ಜಾಸ್ತಿ ಜನ ಇರಲಿಲ್ಲ. ಇದೇ ದೇವರ ಬಹಳ ದೊಡ್ಡದಾದ ದೀನತೆ. ಆದರೆ ಈ ಕ್ರಿಸ್ಮಸ್ ಹಬ್ಬ ಸಾಧಾರಣ ಆರಂಭವಾಗಿದ್ದು 3ನೇ ಶತಮಾನದಲ್ಲಿ ಅಂತ ಹೇಳ್ಬೋದು. ಕಾರಣ ರೋಮ್ ಆ ಪ್ರಾಂತ್ಯದಲ್ಲಿ ರೋಮನರ ಮಧ್ಯೆ ವಿವಿಧ ಹಬ್ಬಗಳು ಇದ್ದವು. ಈಗ ಯುರೋಪಿನ ಈಗಿನ ಪರಿಸ್ಥಿತಿ ನಮಗೆ ತಿಳಿದಿದೆ. ಆಗಿನ ಪರಿಸ್ಥಿತಿ ಇನ್ನೂ ಕಠಿಣವಾಗಿತ್ತು ಈ ವಾತಾವರಣದ ಲೆಕ್ಕದಲ್ಲಿ. ಕಾರಣ ಚಳಿಗಾಲ ಅಂದರೆ ಬಹಳ ಚಳಿ. ನಾನು ಕೂಡ ಒಂದು 5 ವರ್ಷ ಯುರೋಪಲ್ಲಿದ್ದು ನನಗೆ ಅನುಭವವಿದೆ. ಸಡನ್ನಾಗಿ ಇಡೀ ಪ್ರಕೃತಿ ಬೆಳ್ಳಗೆ ಹಿಮ ಬಿದ್ದು ಬಹಳ ಚಳಿ ಇರುತ್ತೆ ಅಲ್ಲಿ. ಆ ಚಳಿಯ ಸಮಯದಲ್ಲಿ ಈ ರೋಮನರು ಬೇರೆ ಬೇರೆ ಹಬ್ಬಗಳನ್ನು ಆಚರಿಸುತ್ತಿದ್ದರು. ಅದರಲ್ಲಿ ಒಂದು ಹಬ್ಬವಾಗಿತ್ತು ಈ ಬೆಳೆಯುವ ಅಥವಾ ಸೋಲಿಲ್ಲದ ಸೂರ್ಯನ ಹಬ್ಬ. ರೋಮನರು ನಮಗೆ ತಿಳಿದಂತೆ ಅವರೆಲ್ಲ ಪ್ರಕೃತಿಯ ಶಕ್ತಿಗಳನ್ನು ಪೂಜಿಸುವವರಾಗಿದ್ದರು. ಈ ಏಕದೇವರ ಪರಿಕಲ್ಪನೆ ಇರಲಿಲ್ಲ ಆ ಟೈಮಲ್ಲಿ. ಆಗ ಇಂಥ ಹಬ್ಬಗಳನ್ನು ಆಚರಿಸುತ್ತಿದ್ದರು. ಅದರಲ್ಲಿ ಒಂದು ಹಬ್ಬ ಸೋಲಿಲ್ಲದ ಸೂರ್ಯನ ಹಬ್ಬ ಅಂತ. ಸೋಲಿಲ್ಲದ ಸೂರ್ಯನ ಹಬ್ಬ ಇದು ಬಹಳ ಪ್ರಾಕೃತಿಕ, ನಮಗೂ ಚೆನ್ನಾಗಿ ತಿಳಿಯುತ್ತೆ. ಇದು ಡಿಸೆಂಬರ್ 21 ನಾವು ಹೇಳ್ತೇವೆ, ಬಹಳ ಸಣ್ಣ ದಿನ, ಬಹಳ ಹಗಲಿನ ಹೊತ್ತು ಬಹಳ ಕಡಿಮೆ. ಅಲ್ಲಿಂದ ಸೂರ್ಯ ಬೆಳೆಯೋದಕ್ಕೆ ಆರಂಭಿಸುತ್ತಾನೆ. ಅದರಿಂದ ಹಗಲಿನ ಅವಧಿ ಜಾಸ್ತಿ ಆಗುತ್ತೆ. ಅದರಿಂದ ಈ ಡಿಸೆಂಬರ್ 22ಕ್ಕೆ ಇಂಥ ಒಂದು ಹಬ್ಬ ಇತ್ತು. ಅದೇ ಕಾಲದಲ್ಲಿ ಹುಟ್ಟಿದ ಯೇಸು ಕ್ರಿಸ್ತರು ವಿಶ್ವಾಸಿಗಳು, ನಮ್ಮ ಸೋಲಿಲ್ಲದ ಸೂರ್ಯ, ಯೇಸು ಕ್ರಿಸ್ತರು ದೇವಪುತ್ರ. ರೋಮನರ ಈ ಸಾಂಪ್ರದಾಯಿಕ ಹಬ್ಬಕ್ಕೆ ಈ ನಮ್ಮ ವಿಶ್ವಾಸ ಜೋಡಣೆಯಾಗಿ ಡಿಸೆಂಬರ್ 25ರಂದು ಈ ಹಬ್ಬದ ಆಚರಣೆ ಆರಂಭವಾಯಿತು. ಇದು ಆರಂಭವಾಗಿದ್ದು ಸರಿಯಾಗಿ ಹೇಳೋದಿದ್ರೆ 333 ಕ್ರಿಸ್ತ ಶಕ 333ರಲ್ಲಿ, ಅಂದರೆ 3-4ನೇ
ಶತಮಾನದಲ್ಲಿ. ಆನಂತರ ಇದು ಆರಂಭವಾಗಿದ್ದು ರೋಮ್ನಲ್ಲಿ, ಆನಂತರ ಇದು ಎಲ್ಲ ಪ್ರಪಂಚದಾದ್ಯಂತ ಹರಡಿತು. ಈ ಕ್ರೈಸ್ತ ಮಿಷನರಿಗಳು ಭಾರತಕ್ಕೆ ಬರುವಾಗ ಅವರೊಂದಿಗೆ ಅದು ಇಲ್ಲಿ ಕೂಡ ಬಂತು, ಮತ್ತು ಈಗ ಇಡೀ ಪ್ರಪಂಚದಲ್ಲಿ ಡಿಸೆಂಬರ್ 25ರಂದು ಈ ಹಬ್ಬವನ್ನು ಆಚರಿಸಲಾಗುತ್ತದೆ. ಆದರೆ ಇಡೀ ಪ್ರಪಂಚದಲ್ಲಿ ಅಂದಾಗ 100% ಅಲ್ಲ, ಕೆಲವು ದೇಶಗಳಲ್ಲಿ, ಕೆಲವು ಪ್ರದೇಶಗಳಲ್ಲಿ ಈ ಹಬ್ಬ ಜನವರಿ 6ರಂದು ಆಚರಣೆ ಆಗುತ್ತೆ, ಕ್ರಿಸ್ಮಸ್ ಹಬ್ಬ. ಇದು ಯಾಕಂದ್ರೆ ನೋಡಿ, ಆಗ ಆ ಯೇಸುಸ್ವಾಮಿ ಹುಟ್ಟಿದ ಕಾಲದಲ್ಲಿ, ಈ ಹಬ್ಬ ಸ್ಥಾಪನೆಗೊಂಡ ಕಾಲದಲ್ಲಿ ಅಲ್ಲಿದ್ದ ಅವರಿಗೆ ತಿಳಿದಂತ ಪ್ರಪಂಚ ಸಣ್ಣದು. ಆನಂತರ ಹೊಸ ದೇಶಗಳ ಆವಿಷ್ಕಾರ ಎಲ್ಲ ನಡೆಯಿತು. ಆಗ ನಮಗೆ ತಿಳಿದ ಯೇಸು ಕ್ರಿಸ್ತರು ಹುಟ್ಟಿದಾಗ 3 ಜನ ರಾಜರು ಅಥವಾ ಜ್ಞಾನಿಗಳು ಅವರನ್ನು ನೋಡಬಂದರು. ಅವರು ಪೂರ್ವ ಯುರೋಪಿಂದ ಬಂದವರು, ಪೌರ್ವಾತ್ಯ ದೇಶದಿಂದ ಬಂದವರು. ಈ ಹಬ್ಬ ನಡೀತಾ ಇತ್ತು, ಆರಂಭವಾಗಿದ್ದು ಪಾಶ್ಚಿಮಾತ್ಯ ಯುರೋಪಲ್ಲಿ. ಆದರೆ ಈ ಜ್ಞಾನಿಗಳು ಬಂದದ್ದು ಪೂರ್ವದಿಂದ. ಪೂರ್ವ ಅಂದರೆ ಈಗ ನಾವು ತಗೊಳ್ಬಹುದು ಇಥಿಯೋಪಿಯಾ ಅಂತ ದೇಶಗಳಲ್ಲಿ. ಅಲ್ಲಿ ಅವರಿಗೆ ಕ್ರಿಸ್ಮಸ್ ಹಬ್ಬ ಯೇಸುಸ್ವಾಮಿ ಹುಟ್ಟಿದ ದಿನ ಅಲ್ಲ, ಬದಲಾಗಿ ಈ ಜ್ಞಾನಿಗಳಿಗೆ ರಾಜರುಗಳಿಗೆ ಕಂಡುಕೊಂಡ ದಿನ. ಪ್ರಪಂಚಕ್ಕೆ ಅವರು ಅವರನ್ನೇ ತಿಳಿಯಪಡಿಸಿದ ದಿನ. ಆದ್ದರಿಂದ ಅವರು ಜನವರಿ 6ರಂದು ಆಚರಿಸ್ತಾರೆ, ಡಿಸೆಂಬರ್ 25ರಂದು ಅವರು ಆಚರಿಸುವುದಿಲ್ಲ. ಇದು ಬದಲಾವಣೆ. ಆದರೆ ಆಚರಣೆ ಕ್ರಿಸ್ಮಸ್ ಹಬ್ಬ ಯೇಸು ಕ್ರಿಸ್ತರ ಹುಟ್ಟಿದ ಹಬ್ಬ. ಓಕೆ, ಅಂದರೆ ಈಗ ನೀವು ಹೇಳೋ ಪ್ರಕಾರ ಅಂದರೆ ಕ್ರಿಸ್ಮಸ್ ಹಬ್ಬ ಅನ್ನುವಂಥದ್ದು ಕ್ರೈಸ್ತ ಇವರು ಯೇಸು ಕ್ರಿಸ್ತ ಅವರು ಹುಟ್ಟಿದಂಥ ದಿನದಿಂದ ಶುರುವಾಗಿದ್ದಲ್ಲ, ನಂತರ ದಿನಗಳಲ್ಲಿ ಅದನ್ನು ಅವರು ಆಚರಣೆ ಮಾಡಲಾಗಿದೆ. ಆದರೆ ಇವತ್ತು ಮಾತ್ರ ಎಲ್ಲರೂ ಕೂಡ ಅದನ್ನು ತುಂಬ ಸಂಭ್ರಮದಿಂದ ಆಚರಿಸ್ತಾ ಇದ್ದಾರೆ ಅಂತ. ಈ ಆಚರಣೆಯ ಬಗ್ಗೆ ಅಂತ ಹೇಳುವಾಗ, ಈ ಕ್ರಿಸ್ಮಸ್ನ ಆಚರಣೆ ಮೊದಲಿನ ಕಾಲದಲ್ಲಿ ಯಾವ ರೀತಿಯಾಗಿತ್ತು, ಅದೇ ರೀತಿಯಾಗಿ ಈಗ ಹೇಗೆ ಬದಲಾವಣೆಗಳನ್ನು ಕಂಡುಕೊಂಡಿದ್ದೀರಾ ಅಂತ? ಇದರಲ್ಲಿ ಒಂದೇ ರೀತಿಯ ಆಚರಣೆ ಅಂತ ಇಲ್ಲ. ಬಹಳ ಮುಖ್ಯವಾದದ್ದು ದೇವರು ಮನುಷ್ಯರಾದದ್ದು. ಯೇಸು ಕ್ರಿಸ್ತರು ಹುಟ್ಟಿದರು, ದೇವರ ಪ್ರೀತಿ ಇದರಿಗೆ ಇಳಿದು ಬಂತು. ಇದು ಮೂಲ ಸತ್ವ ಈ ಹಬ್ಬದ. ಆದರೆ ಆಚರಣೆ ಈ ವಿವಿಧ ಸಂಸ್ಕೃತಿಗಳಿಗೆ ಸರಿಯಾಗಿ ಬದಲಾಗುತ್ತೆ. ಯುರೋಪಲ್ಲಿ ಒಂಥರ, ಅಮೇರಿಕದಲ್ಲಿ ಒಂಥರ, ಅಥವಾ ಏಷ್ಯಾದಲ್ಲಿ ಒಂದು ಥರ, ಚೀನಾದಲ್ಲಿ ಇನ್ನೊಂದು ಥರ ಬದಲಾವಣೆ ಆಗುತ್ತೆ. ಅಂದ್ರೆ ಅವರವರ ಒಂದು ಸಂಸ್ಕೃತಿಯ ಮೇಲೆ ಸಂಸ್ಕೃತಿಗೆ. ಆದರೆ ಮೂಲ ಸತ್ಯ ಯೇಸು ಸ್ವಾಮಿ ಹುಟ್ಟಿದ್ದು ಒಂದು ಗೋದಲಿಯಲ್ಲಿ, ಇದು ಮೂಲ ಸತ್ಯ. ಆನಂತರ ಸಂಸ್ಕೃತಿಗೆ ಅನುಗುಣವಾಗಿ ಬೇರೆ ಬೇರೆ ಬದಲಾವಣೆಗಳಾದವು. ಅದೇ ರೀತಿ ಕ್ರೈಸ್ತ ಧರ್ಮದಲ್ಲೂ ಕೂಡ ಬೇರೆ ಬೇರೆ ಪಂಗಡಗಳು, ಬೇರೆ ಬೇರೆ ಚರ್ಚ್ಗಳು. ಉದಾಹರಣೆಗೆ ಕಥೋಲಿಕ ಚರ್ಚಲ್ಲಿ ಒಂದು ರೀತಿಯಲ್ಲಿ, ಪ್ರಶಾಂತ್ ಜತ್ತನರವರು ಇದ್ದಾರೆ ಅವರ ಪ್ರೊಟೆಸ್ಟೆಂಟ್ ಚರ್ಚ್ ಅಲ್ಲಿ ಇನ್ನೊಂದು ರೀತಿ ಸ್ವಲ್ಪ. ಆದರೆ ಮೂಲ ತತ್ವ, ಮೂಲ ಸತ್ವ ಅದೇ, ಅದರಲ್ಲಿ ಏನೊಂದು ಬದಲಾವಣೆ ಇಲ್ಲ. ಅದು ಯೇಸು ಕ್ರಿಸ್ತರ ಹುಟ್ಟು ಅಲ್ಲ, ಅದು ಸಾಂತಾಕ್ಲಾಸ್ ಹುಟ್ಟು, ಆ ಥರ ವಿಚಾರಣೆ ಇಲ್ಲ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಈಗ ಸ್ವಲ್ಪ ಅಂತ ಒಂದು ಪ್ರವೃತ್ತಿ ಬರ್ತಾ ಇದೆ, ಯಾವುದನ್ನು ಆಚರಿಸಬೇಕೋ ಅದನ್ನು ಬದಿಗಿಟ್ಟು ಯಾವುದೆಲ್ಲ ಈ ಎಕ್ಸೆಟ್ರಾ ಇದೆ ಅದನ್ನು ಆಚರಿಸೋ ಒಂದು ಪ್ರವೃತ್ತಿ ನಮ್ಮ ಪ್ರಪಂಚದಲ್ಲಿ ಬೆಳೀತಾ ಇದೆ. ಅದಕ್ಕಾಗಿ ಹೇಳಿದ್ದು. ಆದರೆ ಯಾವ ಸಂಸ್ಕೃತಿಯ ಪ್ರಕಾರ ಯಾವ ರೀತಿ ಬದಲಾವಣೆ ಆದರೂ ಕೂಡ, ಆದರೆ ಈ ಮೂಲ ಸತ್ಯ, ದೇವರು ಮನುಷ್ಯರಾದದ್ದು, ಕೊಟ್ಟಿಗೆಯಲ್ಲಿ ದನದ ಹಟ್ಟಿಯಲ್ಲಿ ಹುಟ್ಟಿದ್ದು, ಮತ್ತು ಆ ಕಾಲದಲ್ಲಿ ಅವರು ಆ ಕುರುಬರಿಗೆ ಕಾಣಿಸಿಕೊಂಡದ್ದು, 3 ಜನ ಜ್ಞಾನಿಗಳು ಬಂದು ಅವರನ್ನು ಸಂಧಿಸಿದ್ದು, ಸ್ವರ್ಗದಲ್ಲಿ ದೇವದೂತರ ಒಂದು ಪಂಗಡ ಆ ದಿನ ಶಾಂತಿಯನ್ನು ಸಾರಿದ್ದು, ಇದೆಲ್ಲ ಚಾರಿತ್ರಿಕ ಸತ್ಯ. ಅದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಆದರೆ ಈ ಹಬ್ಬದ ಆಚರಣೆ ಒಂದು ಸಂಸ್ಕೃತಿಗೆ ಬೇಕಂತೆ, ಒಂದು ದೇಶಕ್ಕೆ ಬೇಕಂತೆ ಸಣ್ಣ ಪುಟ್ಟ ಬದಲಾವಣೆಗಳು ಆಗ್ತಾ ಇರ್ತದೆ. ಖಂಡಿತ ಖಂಡಿತ. ಸೊ ಫಾದರಿಗ ಹೇಳಿದ್ರು ಕೆಥೋಲಿಕ್ ಅಲ್ಲಿ ಬೇರೆ ರೀತಿಯಾಗಿರ್ತದೆ, ಅಥವಾ ಬೇರೆ ಒಂದು ಮತ್ತೊಂದು ಸಮುದಾಯದಲ್ಲಿ ಇನ್ನೊಂದು ಟೈಪ್ ಅಲ್ಲಿ ಇರ್ತದಂತ. ಸೊ ಪ್ರಶಾಂತ್ ಸರ್, ನೀವು ಹೇಳಿ, ನಿಮ್ಮ ಒಂದು ನೆನಪಿನಲ್ಲಿ ಕ್ರಿಸ್ಮಸ್ ಯಾವ ರೀತಿಯಾಗಿತ್ತು? ಮೊದಲನೇದಾಗಿ ನಾನು ಎಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರ್ಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಬಾಲ್ಯದ ಸಮಯದಲ್ಲಿ ಸುಮಾರು ನವೆಂಬರ್ ತಿಂಗಳಲ್ಲಿ ನಾವು ಎದುರು ನೋಡ್ತಿದ್ದೆವು ಯಾವಾಗ ಕ್ರಿಸ್ಮಸ್ ಬರ್ತದೆ ಎಂಬುದಾಗಿ. ಸೊ ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ನಾವು ಕಾಣ್ತಾ ಇಲ್ಲ. ಅದು ನಾವು ಡಿಸೆಂಬರ್ 25 ಅಂತ ಹೇಳಿದರೆ ನಾವು ಒಂದು ವಾರದ ಆ ಟೈಮಲ್ಲಿ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿ ಕೆಲಸ ಕ್ರಿಸ್ಮಸ್ಸಲ್ಲಿ ಸೆಲೆಬ್ರೇಷನ್ಗೆ ಹೋಗ್ತೇವೆ. ಆದರೆ ಹಿಂದಿನ ಕಾಲದಲ್ಲಿ ನವೆಂಬರ್ ತಿಂಗಳಲ್ಲಿ ನಾವು ವೇಯ್ಟ್ ಮಾಡ್ತಿದ್ವಿ. ಯಾಕೆಂತ ಹೇಳಿದರೆ ಹಿಂದಿನ ಕಾಲಗಳು ನೋಡುವಾಗ
ನಮಗೆ ಸಿಹಿ ತಿಂಡಿ ಬೇಕಾದರೆ ಕ್ರಿಸ್ಮಸ್ ಬರಬೇಕು, ಹೊಸ ಬಟ್ಟೆಗಳು ಬರಬೇಕಾದ್ರೆ ಕ್ರಿಸ್ಮಸ್ ಬರಬೇಕು. ಇದನ್ನೆಲ್ಲ ನಾವು ಅಥವಾ ಸ್ಟಾರ್ ನಾವು ಬೇಗನೆ ತಂದಿಡುದು ಅಥವಾ ನಾವು ಮಾಡುದು ಮನೆಯಲ್ಲಿ ಕುತ್ಕೊಂಡು. ಸೊ ಇಂಥ ಕಾಲಗಳು ಆ ಸಮಯದಲ್ಲಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಹೇಗೆ ಅಂತ ಹೇಳಿದರೆ, ನಮಗೆ ಒಂದು ವಾರ ಇರುವಾಗ ನಾವೆಲ್ಲ ಮಾರ್ಕೆಟ್ಗೆ ಹೋಗೋದು, ನಾವು ತರೋದು, ನಮ್ಗೆ ಏನು ಬೇಕೋ ಅದನ್ನು ಮಾಡುವಂಥದ್ದು ಆ ಪ್ರಕ್ರಿಯೆಗೆ ಬಂದಿದೆ. ಮತ್ತು ಚರ್ಚಿನಲ್ಲಿ ಸ್ವಲ್ಪ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಅದಕ್ಕೆ ಕ್ವಾಯರ್ಗೆಲ್ಲ ನಾವು ಪ್ರಾಕ್ಟೀಸ್ಗೆಲ್ಲ ಹೋಗ್ತೇವೆ. ಕ್ರಿಸ್ಮಸ್ ಬಂತಂತ ಹೇಳಿದರೆ ನಾವು ಹೊಸ ಹೊಸ ಗಾಯನ ವೃಂದದೊಂದಿಗೆ ನಾವು ಗಾಯನಗಳನ್ನು ರೆಡಿ ಮಾಡಿ ಅದನ್ನು ಪ್ರಾಕ್ಟೀಸ್ ಮಾಡಿ ಕ್ರಿಸ್ಮಸ್ ದಿವಸಕ್ಕೋಸ್ಕರ ನಾವು ಹಾಡಲಿಕ್ಕೋಸ್ಕರ ನಾವು ತಯಾರಿ ಮಾಡ್ತೇವೆ. ಸೊ ಇಡೀ ಒಂದು ನಮ್ಮ ಇಡೀ ಚರ್ಚ್ ಇನ್ವಾಲ್ವ್ಮೆಂಟ್ ಆಗುವಂಥ ಒಂದು ಹಬ್ಬ ಇದು. ಯಾವ ಹಬ್ಬಕ್ಕಿಂತ ಹೆಚ್ಚಿನ ಒಂದು ಮಹತ್ವ ಕೊಟ್ಟು ಇಡೀ ಚರ್ಚ್ ಒಟ್ಟಾಗಿ ಮಾಡುವಂಥ ಒಂದು ಹಬ್ಬ ಅಂತ ಹೇಳಿದರೆ ಅದು ಕ್ರಿಸ್ಮಸ್ ಹಬ್ಬ. ನಿಮ್ಮ ಒಂದು ಕ್ರಿಸ್ಮಸ್ನ ಈ ಒಂದು ಸಂದರ್ಭದಲ್ಲಿ ಇದರ ಆಚರಣೆಯನ್ನು ಒಂದು ಕೆಥೋಲಿಕ್ ಇದರಲ್ಲಿ ಯಾವ ರೀತಿಯಾಗಿ ಆಚರಣೆಯನ್ನು ಮಾಡ್ತೀರಾ? ಈ ಆಚರಣೆ ಮೂಲ ಅಸತ್ವದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಮತ್ತೆ ಮತ್ತೆ ನಾನು ಇದನ್ನು ಹೇಳ್ತೇನೆ, ಯಾಕಂದರೆ ಇದನ್ನು ಬಿಟ್ಟು ಬೇರೆ ದಾರಿಗೆ ಹೋಗೋ ಒಂದು ಸಾಧ್ಯತೆಗಳು ಇವೆ. ಈ ನಮ್ಮ ಕೆಥೋಲಿಕ ಧರ್ಮಕ್ಷೇತ್ರದಲ್ಲಿ ಅಥವಾ ನಮ್ಮ ಚರ್ಚಲ್ಲಿ ಇದರ ಆಚರಣೆ ಸಾಧಾರಣ ಎಲ್ಲರೂ ಆಚರಿಸುವಂತೆ, ಆದರೆ ಇದರ ಸಿದ್ಧತೆ ಬಹಳ ಬೇಗ ನಡೆಯುತ್ತೆ. ನಾನು ಕೆಲ ಕಡೆ ನೋಡಿದ್ದೀನಿ, ಕೆಲವು ಚರ್ಚ್ಗಳಲ್ಲಿ ಯುವಜನರು ಅವರಿಗೆ ಈ ಗೋದಲಿ ತಯಾರಿಸೋದಂದ್ರೆ ಬಹಳ ಹುಮ್ಮಸ್ಸು. ಇಂಥ ಒಂದು ಮಾತಿದೆ, ನನಗೂ ಕೆಲ ಸಲ ಅದನ್ನು ಕೇಳಿ ಬಹಳ ಆಶ್ಚರ್ಯವಾಗುತ್ತೆ. 24ರಂದು ನಾವು ಇದನ್ನು ಬಿಟ್ಟು ಕೊಡಬೇಕು ಅಂದರೆ, ಒಬ್ಬ ಕಾಂಟ್ರಾಕ್ಟರು ಒಂದು ಬಿಲ್ಡಿಂಗ್ ಕಟ್ಸೋನು ಆ ದಿನ ಅದನ್ನು ಬಿಟ್ಟು ಕೊಡಬೇಕು. ಅದಕ್ಕೆ ಅಷ್ಟು ಹುಮ್ಮಸ್ಸಿಂದ ಹಗಲು ರಾತ್ರಿ, ಯಾಕಂದರೆ ನಮ್ಮ ಯುವಜನರೆಲ್ಲ ಜಾಸ್ತಿ ಕೆಲಸಕ್ಕೆ ಹೋಗೋರು, ಹಗಲಿಗೆ ಬೇರೆ ಕೆಲಸ ಇರುತ್ತೆ, ಅದಕ್ಕೆ ರಾತ್ರಿ ಟೈಮಲ್ಲಿ ಬಂದು ಏನೇನೋ ಅವರ ಒಂದು ಕ್ರಿಯೇಟಿವಿಟಿ, ಹೊಸ ಹೊಸ ಆವಿಷ್ಕಾರಗಳು ಏನೇನೋ ಈ ವೈಜ್ಞಾನಿಕ ರೀತಿಯಲ್ಲಿ ಆರಂಭಿಕ ಅಥವಾ ಯೇಸು ಸ್ವಾಮಿ ಹುಟ್ಟಿದ ಗೋದಲಿ ಬಹಳ ಸರಳವಾಗಿತ್ತು, ಈ ದನಗಳು ಒಂಟೆಗಳು ಈ ನಮ್ಮ ಕುರಿಗಳು ಇಂಥ ಪ್ರಾಣಿಗಳಿಂದ. ಆದರೆ ಈಗ ಈ ಯುವಜನರ ಒಂದು ಕ್ರಿಯೇಟಿವಿಟಿ ಇಷ್ಟೊಂದಿದೆ, ಬಹಳ ಹೊಸ ಹೊಸ ಐಡಿಯಾಗಳನ್ನು ತಂದು ಅದನ್ನು ಚೆನ್ನಾಗಿ ಅವರು ತಯಾರಿಸ್ತಾರೆ. ಇದು ಚರ್ಚಲ್ಲಿ ಗೋದಲಿಯ ವಿಚಾರವಾಯಿತು. ಇನ್ನು ಈ ಚರ್ಚ್ಗಳಲ್ಲಿ ಡೆಕೋರೇಷನ್ ಅಂದರೆ ಶೃಂಗಾರ, ಯಾವ ಚರ್ಚು ಕೂಡ ಒಂದು ನಮ್ಮ ವಿದ್ಯುತ್ ದೀಪಗಳಿಲ್ಲದೆ, ಶೃಂಗಾರದ ದೀಪಗಳಿಲ್ಲದೆ, ನಕ್ಷತ್ರಗಳಿಲ್ಲದೆ, ಡೆಕೋರೇಷನ್ ಇಲ್ಲದೆ ಇರುವುದೇ ಇಲ್ಲ. ಯಾಕಂದರೆ ಈಗ ನಮ್ಮದೇ ಕರಾವಳಿಯಲ್ಲಿ ರಾತ್ರಿಯಲ್ಲಿ ಮಂಗಳೂರಿಂದ ಉಡುಪಿಗೆ ಬರುವಾಗ ಯಾವುದೆಲ್ಲ ಚರ್ಚ್ ಅಥವಾ ಕ್ರಿಶ್ಚಿಯನ್ ಮನೆ ಇದೆ ಅಂತ ಒಂದು ಲೈಟಿಂಗ್ಸ್ ನೋಡಿದರೆ ತಕ್ಷಣ ಗೊತ್ತಾಗುತ್ತೆ, ಹೊಸ ವರ್ಷದವರೆಗೆ ಇದಿರುತ್ತೆ. ಈ ಚರ್ಚಲ್ಲಿ ಅದೇ ರೀತಿ ಪ್ರಶಾಂತ್ ರವರು ಹೇಳಿದ ಹಾಗೆ ಈ ಕ್ಯಾರಲ್ಸ್ ಅಥವಾ ಕ್ರಿಸ್ಮಸ್ ಹಾಡುಗಳ ಅದರ ಬಗ್ಗೆ ವಿವರಣೆ ಕೊಡೋಣ. ಈ ಕ್ರಿಸ್ಮಸ್ ಹಾಡುಗಳ ಸಿದ್ಧತೆ ನಡೆಯುತ್ತೆ. ಆ ಕ್ರಿಸ್ಮಸ್ ಹಾಡುಗಳ ಜೊತೆ ಕೇವಲ ಹಾಡೋದು ಮಾತ್ರವಲ್ಲ, ಅದರಲ್ಲಿ ನಟನೆ ಕೂಡ ಇರುತ್ತೆ. ಉದಾಹರಣೆಗೆ ನಿನ್ನೆ ದಿನ ಉಡುಪಿಯಲ್ಲಿ ನಡೆದ ಈ ಕ್ರಿಸ್ಮಸ್ ಆಚರಣೆಯಲ್ಲಿ ಶೋಕಮಾತಾ ದೇವಾಲಯದಲ್ಲಿ ಆ ಬಲಿಪೂಜೆಗೆ ಮುನ್ನ ಮಕ್ಕಳು ಈ ದೇವದೂತರಂತೆ ವೇಷಭೂಷಣ ಧರಿಸಿ, ಕುರುಬರಂತೆ, ಮೂರು ರಾಜರಂತೆ ವೇಷಭೂಷಣ ಧರಿಸಿ ಅದು ಏನು ನಡೆಯಿತೋ ಚಾರಿತ್ರಿಕವಾಗಿ ಅದನ್ನು ಮತ್ತೆ ನಮ್ಮ ಕಣ್ಣ ಮುಂದೆ ಅವರು ಕಳಿಸಿದರು. ಅದು ಬಹಳ ಒಂದು ಪ್ರಭಾವಶಾಲಿ ಅದು, ಯಾಕಂದರೆ ಕೇವಲ ಕೇಳೋದಿಕ್ಕೆ ಮಾತ್ರವಲ್ಲ, ಸುಮಧುರ ಸಂಗೀತ ನೋಡೋದಿಕ್ಕೂ ಮತ್ತು ಒಂದು ಆಧ್ಯಾತ್ಮಿಕ ಅನುಭವ ಆಗೋದಿಕ್ಕೂ ಇದು ಈ ಚರ್ಚಲ್ಲಿ ಎಲ್ಲ ಚರ್ಚ್ ವಠಾರ ಎಲ್ಲ ಚಟುವಟಿಕೆಯಿಂದ ತುಂಬಿ ಹೋಗುತ್ತೆ. ಅದೇ ರೀತಿ ಬಹಳ ಮುಖ್ಯವಾದ ವಿಚಾರ ಅಂದರೆ ಪ್ರತಿ ಚರ್ಚಲ್ಲೂ ನಾನು ತಿಳಿದ ಮಟ್ಟಿಗೆ ಈ ಕ್ರಿಸ್ಮಸ್ ಸಂಭ್ರಮ ಇಷ್ಟೊಂದು ಆಡಂಬರದಿಂದ ಆಚರಣೆ ಮಾಡೋದಕ್ಕೆ ಶಕ್ತವಿಲ್ಲದ ಅನೇಕ ಕುಟುಂಬಗಳಿವೆ, ಬಡ ಕುಟುಂಬಗಳಿವೆ. ಅಂದರೆ ಕ್ರಿಸ್ಮಸ್ ಹಬ್ಬವನ್ನು ಒಂದೇ ಒಂದು ಮಾತಲ್ಲಿ ಹೇಳಬೇಕಂದ್ರೆ ಮದರ್ ಥೆರೇಸರವರ ಮಾತಲ್ಲಿ ಕೊಡುವುದಂದರೆ ಗಿಫ್ಟ್ ಅಥವಾ ಕಾಣಿಕೆ ಎಷ್ಟು ಕೊಡೋದು, ನಿನಗೆ ನೋಯುವಷ್ಟು ಕೊಡೋದು, ಒಬ್ಬನಿಗೆ ನೋವಾಗಬೇಕು ಅಷ್ಟನ್ನು ಕೊಡಬೇಕು. ಅಂದರೆ ನಾವು ಸಂತೋಷ ಪಡುವಾಗ ಪಾಪ ಆ ಬಡವರು
ಈ ನಿರಾಶ್ರಿತರು ಇನ್ನಿತರ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋದಕ್ಕೆ ನಮ್ಮಷ್ಟು ಸಂಭ್ರಮದಿಂದ ಆಚರಿಸೋದಕ್ಕೆ ಸಾಧ್ಯವಿಲ್ಲ ಅಂಥ ಕುಟುಂಬಗಳನ್ನು ಹುಡುಕಿ ಅವರಿಗೆ ಧನ ಸಹಾಯ, ವಸ್ತುಗಳ ಸಹಾಯ, ಈ ಕ್ರಿಸ್ಮಸ್ ಖಾದ್ಯಗಳು ಇವುಗಳನ್ನು ನೀಡೋ ಒಂದು ಪ್ರಕ್ರಿಯೆ ಕೂಡ ಈ ಧರ್ಮ ಕೇಂದ್ರದಲ್ಲಿ ನಡೆಯುತ್ತೆ. ಖಂಡಿತ ಸರ್, ಇದ್ರ ಬಗ್ಗೆ ಇನ್ನಷ್ಟು ನಾವು ಮಾತಾಡೋಣ. ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮವನ್ನು ತಗೊಳ್ಳುವಂಥ ಸಮಯ ಆಗಿದೆ. ಎಸ್ ವೀಕ್ಷಕರೇ, ಕ್ರಿಸ್ಮಸ್ನ ಆಚರಣೆಯ ಬಗ್ಗೆ ಇನ್ನಷ್ಟು ಮಾಹಿತಿಗಳು ನಮ್ಮಲ್ಲಿದೆ. ಸೊ ಎಲ್ಲೂ ಹೋಗಬೇಡಿ, ನೋಡ್ತಾ ಇರಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ಸಿಗ್ತೇನೆ. ಶಿಕ್ಷಕರನ್ನು ಪುಟ್ಟ ವಿರಾಮದ ನಂತರ ಸಂಭ್ರಮದ ಕ್ರಿಸ್ಮಸ್ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲರನ್ನು ಕೂಡ ಮತ್ತೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಿಮ್ಮಲ್ಲೂ ಕೂಡ ಸವಿ ಸವಿ ನೆನಪುಗಳು ಕ್ರಿಸ್ಮಸ್ನ ಆಚರಣೆಯ ಬಗ್ಗೆ ಇರ್ಬೋದು, ಖಂಡಿತವಾಗಿ ನೀವು ನಮಗೆ ಕಾಲ್ ಮಾಡಿ ನಿಮ್ಮ ನೆನಪುಗಳನ್ನು ಹಂಚಿಕೊಳ್ಬೋದು ಅಂತ ಹೇಳ್ತಾ ನಾವು ಸಂಭ್ರಮದ ಈ ಒಂದು ಕ್ರಿಸ್ಮಸ್ನ ಆಚರಣೆಯ ಹಿನ್ನೆಲೆಯ ಬಗ್ಗೆ, ಆಚರಣೆಯ ಬಗ್ಗೆ ನಮ್ಮ ಫಾದರ್ ಹತ್ರ ಮಾತಾಡ್ತಾ ಇದ್ವಿ. ಸೊ ಬನ್ನಿ ಮತ್ತೆ ಮುಂದುವರಿಸೋಣ. ಸರ್, ನೀವು ಹೇಳ್ತಾ ಇದ್ರಿ ಯಾವ್ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ, ದೀನ ದಲಿತರಿಗೆಲ್ಲ ಒಂದು ಗಿಫ್ಟನ್ನು ಕೊಡುವ ಮೂಲಕ, ಕಾಣಿಕೆಗಳನ್ನು ನೀಡೋದ್ರ ಮೂಲಕ ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಹೇಳಿ ಹೇಳಿ. ಹೌದು, ಇದು ಚರ್ಚಿನ ಮಟ್ಟದಲ್ಲೂ ಪ್ರತಿಯೊಂದು ಕುಟುಂಬದ ಮಟ್ಟದಲ್ಲೂ ನಡೆಯುತ್ತದೆ. ನಾನು ಮತ್ತೆ ಹೇಳಬಯಸ್ತೇನೆ, ಇದೊಂದು ಕಾಣಿಕೆಗಳನ್ನು ಕೊಡೋ ಹಬ್ಬ. ದೇವರು ನಮಗೆ ಇಷ್ಟೊಂದು ದೊಡ್ಡ ಕಾಣಿಕೆ ಯೇಸು ಸ್ವಾಮಿ ಅವ್ರನ್ನ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ನಾವು ಕೂಡ ಕಾಣಿಕೆಯನ್ನು ಕೊಡಬೇಕು. ಆದರೆ ಈ ಕಾಲದಲ್ಲಿ ಈ ಕಾಣಿಕೆ ಈ ಬಡಬಗ್ಗರಿಗೆ ಇನ್ನಿತರರಿಗೆ, ಈ ದೇವಾಲಯದಲ್ಲಿ ಇಂಥ ಒಂದು ವ್ಯವಸ್ಥೆ ಇದೆ, ಕುಟುಂಬದಲ್ಲೂ ಕೂಡ ಇಂಥ ಈ ವ್ಯವಸ್ಥೆ ಇದರ ಈ ಹಬ್ಬದ ಆಚರಣೆಯಲ್ಲಿ ಕ್ರೈಸ್ತ, ಹಿಂದೂ, ಮುಸ್ಲಿಂ ಎಂಬ ವ್ಯತ್ಯಾಸ ಇಲ್ಲ. ನನ್ನ ಬಾಲ್ಯದಲ್ಲಿರೋ ನೆನಪು ಈಗ ಕೂಡ ಅಷ್ಟೊಂದು ಬದಲಾವಣೆ ಆಗಿಲ್ಲ. ಕ್ರಿಸ್ಮಸ್ ಹಬ್ಬದ ಹಿಂದಿನ ದಿನ ಮತ್ತು ಕ್ರಿಸ್ಮಸ್ ಹಬ್ಬದ ದಿನ ಈ ಮಕ್ಕಳಿಗೆ ಮನೆಯಲ್ಲಿ ಇರೋ ಕೆಲಸ ಇದು, ಒಂದೊಂದು ಸ್ವೀಟ್ಸ್ ಮತ್ತು ಈ ಖಾದ್ಯಗಳ ಒಂದು ಟ್ರೇ ತಗೊಂಡೋಗಿ ಆ ಆಸುಪಾಸಿನಲ್ಲಿರೋ ಪ್ರತಿಯೊಂದು ಮನೆಗೆ ಕೊಟ್ಟು ಬರೋದು. ಅದರಲ್ಲಿ ತಿಂಡಿ ತಿನಿಸುಗಳು, ಕುಸ್ವಾರ ಅಂತ ಹೇಳ್ತೇವೆ, ಆ ತಿಂಡಿ ತಿನಿಸುಗಳು ಇರುತ್ತವೆ, ಕೇಕ್ ಇರುತ್ತೆ, ಇನ್ನಿತರ ಖಾದ್ಯಗಳು ಇರುತ್ತವೆ, ಇದನ್ನೆಲ್ಲ ಹಂಚಿಕೊಳ್ಳೋದು. ಅದರಲ್ಲೂ ವಿಶೇಷವಾಗಿ ಬಡ ಕುಟುಂಬಗಳಿದ್ದರಲ್ಲಿ ಅವುಗಳಿಗೆ ಖಂಡಿತವಾಗಿ, ಇದರಲ್ಲಿ ನೋಡಿ ಎಷ್ಟೊಂದು ಒಳ್ಳೆಯ ಒಂದು ಸಂಬಂಧ ಬೆಳೆಯುತ್ತದೆ, ಸಾಮರಸ್ಯ ಬೆಳೆಯುತ್ತದೆ. ಈ ಧರ್ಮಗಳು, ಜಾತಿಗಳು ಇದರ ಇದೆಲ್ಲ ಈ ಬದಿಗಿಟ್ಟು ಈ ಸಂತೋಷವನ್ನು ಹಂಚಿಕೊಳ್ಳೋ ಒಂದು ಒಂದು ಪರಿಪಾಠ ಬೆಳೆಯುತ್ತದೆ. ಇದು ಕುಟುಂಬದ ಒಂದು ರೀತಿಯಲ್ಲಿ ಅಲ್ಲಿ ನಡೆಯುತ್ತದೆ. ದೇವಾಲಯದಲ್ಲಿ ಇದು ಮುಂಚಿನ ಎಲ್ಲ ಸಿದ್ಧತೆಗಳು ಆದ ಮೇಲೆ, ಈ ಬಡವರಿಗೆ ಸಹಾಯ ಮಾಡಿದ ಮೇಲೆ ಆ ವಿಶೇಷವಾದ ಬಲಿಪೂಜೆ ಇದೆ ಪ್ರತಿಯೊಂದು ಚರ್ಚಿನಲ್ಲೂ. ಮೊದಲೆಲ್ಲ ಈ ಬಲಿಪೂಜೆ ಮಧ್ಯರಾತ್ರಿ ಇರ್ತಾ ಇತ್ತು, 24ರಂದು ಮಧ್ಯರಾತ್ರಿ 12 ಗಂಟೆಗೆ, ಕಾರಣ ದಿನ ಬದಲಾಗೋದು 24 ಮಧ್ಯರಾತ್ರಿಯಲ್ಲಿ. ಆದರೆ ಕ್ರಮೇಣ ಕಳೆದ ಒಂದು 10-15 ವರ್ಷಗಳ ಈಚೆಗೆ ಅದನ್ನು ಸ್ವಲ್ಪ ಮಧ್ಯರಾತ್ರಿಗೆ ಏನೋ ಕೆಲವರಿಗೆ, ವೃದ್ಧರಿಗೆ, ಇನ್ನಿತರರಿಗೆ ಹೋಗೋದಿಕ್ಕೆ ಆಗೋದಿಲ್ಲ, ಏನೋ ತೊಂದರೆ ಇರುತ್ತೆ, ಅದರಿಂದ ಅದನ್ನು ಸ್ವಲ್ಪ 7-7.5-8 ಗಂಟೆ ಅಷ್ಟಕ್ಕೆ ನಾವು ಇರಿಸಿದ್ದೀವಿ. ಓಕೆ, ಈಗ ನಮಗೊಬ್ಬರು ಕರೆ ವೇಟ್ ಮಾಡ್ತಾ ಇದ್ದಾರೆ. ಸೊ ಅವರು ಏನು ಹೇಳ್ತಾರೆ, ಯಾವ ರೀತಿ ಅವರ ಬಾಲ್ಯವನ್ನು ಹಂಚಿಕೊಳ್ತಾರೆ ಅಂತ ಕೇಳೋಣ. ಹಲೋ ಹಲೋ ಹಲೋ, ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು, ವಿಶ್ ಯು ದ ಸೇಮ್. ನಿಮ್ಮ ಯಾರು ಮಾತಾಡ್ತಾ ಇರೋದು? ನನ್ನ ಹೆಸರು ದರ್ಶಿತ ಅಂತ, ಉಡುಪಿಯಿಂದ. ಓಕೆ ದರ್ಶಿತ ಅವರೇ, ಸರ್ ಕೂತ್ಕೊಂಡಿದ್ದಾರೆ, ಅತಿಥಿಗಳು ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀರಾ? ಮಾತಾಡಿ. ಹೌದೌದು, ಎಸ್ ಮಾತಾಡಿ. ನಿಮಗೂ ದರ್ಶಿತ ಇವರೇ, ಹ್ಯಾಪಿ ಕ್ರಿಸ್ಮಸ್, ನಿಮ್ಮ ಜೀವನ ಸಂತೋಷದಿಂದ ತುಂಬಲಿ. ನಂದೊಂದು ಕ್ವೆಶನ್ ಇತ್ತು ಸರ್. ಹೇಳಿ. ಇದು ಕ್ರಿಸ್ಮಸ್ ಟೈಮ್ ಅಲ್ಲಿ ಅದು ಗೋಜಲಿ ಅಂತೆಲ್ಲ ಇದು ಮಾಡ್ತಾರಲ್ಲ, ಗೊಂಬೆದೆಲ್ಲ ಡೆಕೋರೇಷನ್, ಅದೆಲ್ಲ ತುಂಬಾ ಚಂದ ಆಗ್ತದೆ ನೋಡ್ಲಿಕ್ಕೆ. ಹೌದು, ಆದ್ರೆ ಅದು ಯಾಕೆ ಮಾಡ್ತಾರೆ, ಅದರಿಂದ ಏನಾದ್ರೂ ಕಾರಣ ಇದೆಯಾ ಅಂತ? ಹೌದು ಖಂಡಿತ. ಥ್ಯಾಂಕ್ ಯು ದರ್ಶಿತ್ ಕಾಲ್ ಮಾಡಿದ್ದಕ್ಕೆ. ಕಾರ್ಯಕ್ರಮ ನೋಡ್ತಾ ಇರಿ, ನಿಮ್ಮ ಕ್ವೆಶನ್ಗೆ ಉತ್ತರ ಖಂಡಿತ ಕೊಡ್ತಾರೆ. ಸೊ ನಾವು ಮುಂದೆ ಇದ್ರ ಬಗ್ಗೆ ಮಾತಾಡ್ತೇವೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಯಾ, ಸೊ ನಾವು ಕೇಳಬೇಕಾದ ಕ್ವಶನ್ ಅವರೇ ಕೇಳಿದ್ರು. ಸೊ ಇದ್ರ ಬಗ್ಗೆ ನಾವು ಮಾತಾಡೋಣ ಮುಂದೆ. ನಾನು ಅದಕ್ಕೋಸ್ಕರ ಫಸ್ಟ್ಗೆ ಹೇಳಿದ್ದೆ, ಕ್ರಿಸ್ಮಸ್ ಅನ್ನುವಂಥದ್ದು ಕೇವಲ ಒಂದು ಸಮುದಾಯದ ಹಬ್ಬ ಅಲ್ಲ, ಇದು ಒಂಥರ ಎಲ್ಲರಿಗೂ ಒಂದು ಖುಷಿಯನ್ನು ಕೊಡುವಂಥ ಹಬ್ಬ. ಪ್ರತಿಯೊಬ್ಬರಿಗೂ ಈ ಹಬ್ಬದ ಸಂಭ್ರಮ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಇರ್ತದೆ ಅಂತ. ಸೊ ನಾವು ಆಚರಣೆಯ ಬಗ್ಗೆ ಮಾತಾಡ್ತಾ ಇದ್ವಿ, ಅದೇ ರೀತಿ ಕೋದೊಲಿಯ ಬಗ್ಗೆ ಕೂಡ ಇನ್ನು ಮುಂದೆ ಮಾತಾಡಲಿಕ್ಕಿದೆ. ಸೊ ಮಾತಾಡೋಣ.
ಸೊ ಆಚರಣೆ ಬಗ್ಗೆ ಹೌದು, ಬಹುಶಃ ಅವರು ಪ್ರಶ್ನೆ ಕೇಳಿದ ಅವರಿಗೆ ತಕ್ಷಣ ಒಂದು ಉತ್ತರ ಕೊಡಬೇಕಲ್ವಾ. ಈ ಗೋದಲಿ ಅನ್ನೋದು ಒಂದು ಬಹಳ ವಿಶಿಷ್ಟವಾದ ಒಂದು ವಿಚಾರ ಈ ಕ್ರಿಸ್ಮಸ್ ಹಬ್ಬದಲ್ಲಿ. ಇದಕ್ಕೊಂದು ಚರಿತ್ರೆ ಇದೆ ನೋಡಿ. ಅಲ್ಲಿ ಗೋದಲಿ ನೀವು ಏನು ನೋಡ್ತೀರೋ ಅದು 2000 ವರ್ಷಗಳ ಹಿಂದೆ ಇದ್ದಂತ ಒಂದು ನೈಜತೆ, ಅದರ ಪ್ರತಿಕೃತಿ ಅಂತ ನಾವು ಹೇಳ್ಬೋದು. ಆವಾಗ ಏನಿತ್ತೋ ಈಗ ನಾವದನ್ನು ಸ್ಮರಿಸೋ ಮತ್ತೆ ಆ ನೆನಪುಗಳನ್ನು ನಮ್ಮ ಮನಸ್ಸಿಗೆ ತರೋ ಒಂದು ಒಂದು ಸಾಧನ ಅದು. ಇದು ಆರಂಭದಿಂದ ಇರಲಿಲ್ಲ. ಇದು ಆರಂಭವಾಗಿದ್ದು 13ನೇ ಶತಮಾನದಲ್ಲಿ. ನಮಗೆಲ್ಲರಿಗೂ ತಿಳಿದ ಒಬ್ಬ ಕ್ರೈಸ್ತ ಸಂತರು ಸಂತ ಫ್ರಾನ್ಸಿಸ್ ಅಸಿಸಿಯವರು. ಅಸಿಸಿ ಇಟಲಿ ದೇಶದಲ್ಲಿದೆ. ಸಾಧಾರಣ ಈ ವಾತಾವರಣ ಇಟಲಿ ಅಸಿಸಿ ಆ ನಗರದಲ್ಲಿ ಸಾಧಾರಣ ಯೇಸು ಸ್ವಾಮಿ ಹಬ್ಬ ಈ ಕ್ರಿಸ್ಮಸ್ ಹಬ್ಬ ಆಚರಿಸಿದ ಆ ರೋಮ್ ನಗರದಂತೆ ಅದೇ ಥರ ವಾತಾವರಣ ಇದೆ. ಈ ಮಂಜು ಬೀಳೋದು, ಈ ಚಳಿ, ಅದಿದೆಲ್ಲ. ಈ ಫ್ರಾನ್ಸಿಸ್ರವರು ಅಸಿಸಿಯಿಂದ ಅವರು ಒಂದು ಸಲ ಬೆತ್ಲೆಹೆಮಿಗೆ ಹೋಗಿದ್ದರು. ಯಾಕಂದರೆ ಕ್ರೈಸ್ತರೆಲ್ಲರಿಗೂ ಈ ಬೆತ್ಲೆಹೆಮ್ ಯೇಸು ಸ್ವಾಮಿ ಹುಟ್ಟಿದ ಆ ಸ್ಥಳವನ್ನು ನೋಡೋದು ಒಂದು ಪುಣ್ಯ ನಮ್ಮದು. ಅವರು ಹೋಗಿದ್ದರು. ಆ ಒಂದು ದೃಶ್ಯವನ್ನು ಅವರು ಕಣ್ಣು ಮನಸ್ಸಿನಲ್ಲಿ ತುಂಬಿಕೊಂಡು ಬಂದರು. ಅವರ ಜೀವನದಲ್ಲಿ ಕೊನೆ ಅವರ ಜೀವನದ ಸಾಧಾರಣ ಅವರು ಮೃತಪಡೋದಿಂತ ಕೆಲವು ವರ್ಷಗಳ ಮುಂಚೆ ಅವರಿಗೆ ಒಂದು ಸಲ ಇಂಥ ಒಂದು ಪ್ರೇರಣೆ ಬಂತು. ಅಲ್ಲಿ ನಾನು ನೋಡಿದ ಅಥವಾ 2000 ವರ್ಷಗಳ ಹಿಂದೆ ನಡೆದ ಆ ಘಟನೆಯನ್ನು ಇಲ್ಲಿ ನಮ್ಮ ಕಣ್ಣ ಮುಂದೆ ನಾವು ತರಿಸಬೇಕು. ಅದಕ್ಕಾಗಿ ಒಂದು ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಗ್ರೇಚಿಯೋ ಎಂಬ ಒಂದು ಒಂದು ಹಳ್ಳಿಯಲ್ಲಿ ಅವರು ಒಂದು ಜೀವಂತ ಗೋದಲಿಯನ್ನು ರಚಿಸಿದರು. ಈಗ ಇರೋ ಥರ ಈ ಮೂರ್ತಿಗಳು ಅಥವಾ ಅವರೇನು ಹೇಳಿದರು ಗೊಂಬೆಗಳು, ನಾವು ಪ್ರತಿಕೃತಿ ಅಂತ ಹೇಳ್ತೀವಿ ಗೊಂಬೆಗಳಲ್ಲ, ಆ ಮೂರ್ತಿಗಳನ್ನು ಇರಲಿಲ್ಲ. ಬದಲಾಗಿ ಜೀವಂತ ಕುರಿಗಳು, ಜೀವಂತ ಒಂಟೆಗಳು, ಜೀವಂತ ಇಂಥೆಲ್ಲ ಪ್ರಾಣಿಗಳನ್ನು ಇಟ್ಟು ಒಂದು ಇಂಥ ಗೋದಲಿಯನ್ನು ಮೊದಲನೇ ಸಲ ಅವರು ರಚಿಸಿದರು. ಮತ್ತು ಇಂಥ ಒಂದು ಚರಿತ್ರೆ ಇದೆ. ಅವರು ಯೇಸು ಸ್ವಾಮಿಯ ಆ ಸ್ವರೂಪವನ್ನು ಅಲ್ಲಿಟ್ಟರು, ಆ ಸ್ವರೂಪವು ಅಲ್ಲೇ ಜೀವ ತಳೆಯಿತು ಎಂಬ ಒಂದು ಚರಿತ್ರೆ, ಒಂದು ಕಥೆ ಇದೆ. ಅಂಥ ಒಂದು ಜೀವಂತ ಗೋದಲಿಯನ್ನು ಸಂತ ಫ್ರಾನ್ಸಿಸ್ ಅಸಿಸಿಯವರು, ಅವರನ್ನು ನಾವು ಶಾಂತಿ ದೂತ ಅಂತ ಕರೀತೇವೆ. ಮಾತ್ರವಲ್ಲ ಇಡೀ ಕ್ರೈಸ್ತ ಸಮಾಜಕ್ಕೆ, ಧರ್ಮಸಭೆಗೆ ಅವರು ಪರಿಸರ ಸಂತ. ಯಾಕಂದರೆ ಅವರಷ್ಟು ಈ ಪ್ರಾಣಿಗಳು, ಈ ಪರಿಸರವನ್ನು ಪುರಸ್ಕರಿಸಿದವರು ಬಹಳ ಕಡಿಮೆ ಇರೋರು. ಈಗಲೂ ಕೂಡ ಅವರ ಹೆಸರಲ್ಲಿ ಈ ಇಟಲಿ ದೇಶದಲ್ಲಿ ಒಂದು ಶಾಂತಿ ಪ್ರಾರ್ಥನಾ ಕೂಟ ಎಂದು ಆಯೋಜಿಸಲಾಗುತ್ತೆ. ಇಡೀ ಪ್ರಪಂಚದ ಎಲ್ಲ ಧರ್ಮದ ಮುಖಂಡರುಗಳನ್ನು ಅಲ್ಲಿ ಕರೆದು ಅಲ್ಲಿ ಪೋಪ್ ಜಗದ್ಗುರುಗಳು ನಡೆಸ್ತಾರೆ. ಈಗ ಆ ಗೋದಲಿಯು ಆ ನಂತರದ ವರ್ಷಗಳಲ್ಲಿ ಮುಂದುವರಿಯುತ್ತಾ ಬಂತು. ಮತ್ತು ಇದನ್ನು ಮಾಡೋದಕ್ಕೆ ಮಕ್ಕಳಿಗೆ ಈ ಸಣ್ಣ ಸಣ್ಣ ಮೂರ್ತಿಗಳು, ಕುರಿಗಳು, ಅದಿದೆಲ್ಲ ಮಕ್ಕಳಿಗೆ ಬಹಳ ಆಸಕ್ತಿ. ಅದರಿಂದ ಅದನ್ನು ಮತ್ತೆ ರಚಿಸೋದಕ್ಕೆ ಆರಂಭಿಸಿದರು. ಇದು ಕೇವಲ ಆ ಮೂಲ ಘಟನೆಯನ್ನು ನಮಗೆ ನೆನಪಿಸುವಂತಹದ್ದು, ಮೂಲ ಘಟನೆಯನ್ನು ನಮಗೆ ನೆನಪಿಸುವಂತಹದ್ದು. ಮತ್ತೆ 2000 ವರ್ಷಗಳ ಹಿಂದಿನ ಆ ಘಟನೆ ನಮ್ಮ ಕಣ್ಣ ಮುಂದಿದೆ, ನಮಗೆ ಆಧ್ಯಾತ್ಮಿಕ ರೀತಿಯಲ್ಲಿ ಸಹಾಯವಾಗುತ್ತೆ ಎನ್ನುವುದಕ್ಕಾಗಿ ಈ ಗೋದಲಿಯನ್ನು ರಚಿಸಲಾಗಿದೆ. ಖಂಡಿತ, ನೀವು ಆವಾಗ ಅದನ್ನೇ ಹೇಳಿದ್ರಿ. ಈಗಿನ ಒಂದು ಯುವಜನತೆ ಎಷ್ಟೊಂದು ಅದನ್ನು ಪ್ರೇರೇಪಿಸ್ಕೊಂಡು ಅವರಷ್ಟಕ್ಕೆ ಅವರು ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಸೊ ನಾವು ಕೆಥೋಲಿಕ್ ಚರ್ಚಿನ ಬಗ್ಗೆ ಮಾತಾಡಿದ್ವಿ, ಅಂದರೆ ಅಲ್ಲಿ ಆಚರಣೆಯ ಬಗ್ಗೆ ಮಾತಾಡಿದ್ವಿ. ಸರ್, ನಿಮ್ಮ ಒಂದು ಚರ್ಚ್ಗಳಲ್ಲಿ ಯಾವ ರೀತಿಯಾಗಿ ಆಚರಣೆ ಮಾಡ್ತಾರೆ? ಅಂದರೆ ಈ ನೀವು ಆವಾಗ ಹೇಳಿದ ಕ್ರಿಸ್ಮಸ್ ಅನ್ನುವಂಥದ್ದು ಸಾಮಾನ್ಯವಾಗಿ ಎಲ್ಲ ಒಂದೇ ಕಡೆ ಒಂದೇ ರೀತಿಯಲ್ಲಿ ಆಚರಿಸ್ತಾರೆ ಅಥವಾ ನಿಮ್ಮಲ್ಲಿ ಏನಾದರೂ ಭಿನ್ನತೆಗಳಿದೆಯಾ? ಅಂತ ತುಂಬ ಭಿನ್ನತೆ ಏನಿಲ್ಲ. ಒಂದು ಈಗಾಗಲೇ ಹೇಳಿದ್ರು ಗೋದಲಿ ಬಗ್ಗೆ, ಇದು ನಮ್ಮ ಪ್ರೊಟೆಸ್ಟೆಂಟ್ ಕ್ರೈಸ್ತರಲ್ಲಿ ಹೆಚ್ಚಾಗಿ ಒಂದು 30-40 ವರ್ಷ ಹಿಂದೆ ಹೆಚ್ಚು ಮಾಡ್ತಾ ಇರಲಿಲ್ಲ, ಗೋದಲಿನೇ ಮಾಡ್ತಾ ಇರಲಿಲ್ಲ. ಹೆಚ್ಚಾಗಿ ನಾವು ಸ್ಟಾರ್ ಕಟ್ಟಿ ಬೆಳಕನ್ನು ಎಲ್ಲ ಅಲ್ಲಿ ಹಾಕಿ ಇಂಥ ರೀತಿಯಲ್ಲಿ ನಾವು ಹೊರಗೆ ತೋರಿಸ್ತಿದ್ದೆವು ಕ್ರಿಸ್ಮಸ್ ಬಂದಿದೆ ಅಂತೇಳಿ. ಆದರೆ ಮತ್ತು ಸಂತ ಕ್ಲೌಸ್ ಕೂಡ ಅಷ್ಟು ಇಂಪಾರ್ಟೆನ್ಸ್ ಇರಲಿಲ್ಲ. ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಿಜವಾದ ಕ್ರಿಸ್ಮಸ್ ಏನು ಅದನ್ನು ಬಿಟ್ಟು ನಾವು ಏನೆಲ್ಲ ಮಾಡ್ಲಿಕ್ಕೆ ಆಗ್ತದೆ ಅದನ್ನೆಲ್ಲ ಮಾಡ್ತಿದ್ದೇವೆ. ಅಂದರೆ ತಪ್ಪಂತ ಹೇಳ್ತಾ ಇಲ್ಲ, ಯಾವುದು ಕೂಡ ತಪ್ಪಲ್ಲ, ನಾನದನ್ನು ಖಂಡಿಸ್ತಾ ಇಲ್ಲ. ಆದರೆ ಯಾಕೆ ಜೀಸಸ್ ಬಂದರು, ಯೇಸು ಕ್ರಿಸ್ತರು ಯಾಕೆ ಈ ಲೋಕಕ್ಕೆ ಬಂದರು, ಅದರ ಉದ್ದೇಶವೇನು, ಕ್ರಿಸ್ಮಸ್ ಅಂದರೆ ಏನು ಅಂತ, ಆ ಒಂದು ಆಚರಣೆ ಸರಿಯಾಗಿ ಇವತ್ತು ನಡೀತಾ ಇಲ್ಲ. ಈಗ ಇವನ್ ಅದು ಪ್ರೊಟೆಸ್ಟೆಂಟ್ ಚರ್ಚ್ ಇರ್ಬೋದು, ಯಾವುದೇ ಚರ್ಚ್ ಇರ್ಬೋದು, ನಾನು ಅದಕ್ಕೆ ಯಾವುದನ್ನು ಭೇದ ಮಾಡ್ತಾ ಇಲ್ಲ.
ಎಲ್ಲಾ ಚರ್ಚ್ಗಳಲ್ಲಿ ನಿಜವಾದ ಕ್ರಿಸ್ಮಸ್ ಆಗ್ತಾ ಇಲ್ಲ, ಅಥವಾ ಜನರಲ್ಲಿ, ಚರ್ಚ್ ಅಂತ ನಾನು ಹೇಳುದಿಲ್ಲ, ಜನರಲ್ಲಿ ಅರ್ಥ ಮಾಡಿಕೊಂಡು ನಾವು ಆಚರಣೆ ಮಾಡ್ತಿಲ್ಲ. ಯಾಕಂದ್ರೆ ಯೇಸು ಕ್ರಿಸ್ತರನ್ನು ದೇವರು ತನ್ನೊಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು, ನಮಗಾಗಿ ಆತನು ಕೊಟ್ರು, ಅದು ಗಿಫ್ಟ್ ನಮಗೆ. ಯಾಕಂದ್ರೆ ನಮ್ಮೆಲ್ಲ ಇಡೀ ಅಲ್ಲಿ ಇನ್ನೊಂದು ಹೇಳ್ತದೆ, ಯೇಸು ಕ್ರಿಸ್ತನ ಕೊಟ್ಟದ್ದು ಕ್ರೈಸ್ತರಿಗೋಸ್ಕರ ಅಲ್ಲ, ಆ ಸತ್ಯವೇದ ಹೇಳ್ತದೆ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟರು ಎಂಬುದಾಗಿ ದೇವರು ಲೋಕದ ಮೇಲೆ. ಸೊ ಆ ಲೋಕ ಆ ಅಂಥ ಒಂದು ಪ್ರೀತಿಯ ಆ ದೇವರ ಯೇಸು ಕ್ರಿಸ್ತರ ಜನನವನ್ನು ಇವತ್ತು ನಾವು ಖಾಲಿ ಆಚರಣೆಗಳಂತ ಹೇಳಿದ್ರೆ ಕೇವಲ ಸಂತಾ ಕ್ಲಾಸ್, ಗೋದಲಿ, ಸ್ಟಾರ್ಸ್, ಇದಕ್ಕಿಂತ ಮಿಗಿಲಾಗಿ ಹೆಚ್ಚಾದದ್ದೇನಂತ ಹೇಳಿದ್ರೆ ಆತನನ್ನು ಅರಿಯುವಂಥದ್ದು, ಯೇಸು ಕ್ರಿಸ್ತನ ಪ್ರೀತಿ. ಆತನು ಖಾಲಿ ಹುಟ್ಟಿದ್ದು ಮಾತ್ರ ಅಲ್ಲ, ನಮಗೋಸ್ಕರ ಜೀವ ಕೂಡ ಕೊಟ್ಟರು. ಸೊ ಇದನ್ನೆಲ್ಲ ನೆನೆಸಿ ನಾವು ಆಚರಣೆ ಮಾಡೋದಾದ್ರೆ ನಿಜವಾದ ಕ್ರಿಸ್ಮಸ್ ಆಗ್ತದೆ. ಅದೇ ರೀತಿ ನಮ್ಮಲ್ಲಿ ಈಗ ಈ ಪದ್ಧತಿಗಳು ಕೂಡ ಬರ್ತಾ ಇದೆ. ಎಸ್, ಖಂಡಿತ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಕಾರ್ಯಕ್ರಮದಲ್ಲಿ ಇನ್ನೊಂದು ವಿರಾಮವನ್ನು ತಗೊಳ್ಳುವಂತಹ ಸಮಯ ಬಂದಿದೆ. ಎಸ್ ವೀಕ್ಷಕರೇ, ಪ್ರಶಾಂತ್ ಸರ್ ಅವರು ಹೇಳ್ತಾ ಇದ್ರು ಯಾವ ರೀತಿಯಾಗಿ ಕ್ರಿಸ್ಮಸ್ ಅನ್ನ ಅವರು ಆಚರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ, ಕಾರ್ಯಕ್ರಮದ ಒಂದು ಪುಟ್ಟ ವಿರಾಮ. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಒಂದು ಸಂಭ್ರಮದ ಕ್ರಿಸ್ಮಸ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ, ಶಾಂತಿಯನ್ನು ನೀಡಿರುವಂತಹ ಒಂದು ಸಂದೇಶವನ್ನು ನೀಡಿರುವಂತಹ ಒಂದು ಈ ಕ್ರಿಸ್ಮಸ್ ಹಬ್ಬದ ಬಗ್ಗೆ, ಅದರ ಆಚರಣೆಯ ಬಗ್ಗೆ ಪ್ರಶಾಂತ್ ಅವರು ಸರ್ ಮಾತಾಡ್ತಾ ಇದ್ರು. ಸರ್ ಹೇಳಿ, ವಿರಾಮದಕ್ಕಿಂತ ಮೊದಲು ನಾವು ಮಾತಾಡ್ತಾ ಇದ್ವಿ ಕ್ರಿಸ್ಮಸ್ನ ಆಚರಣೆ ಯಾವ ರೀತಿಯಾಗಿ ಇದೆ, ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಿ ಅಂತ. ಅದೇ ಈಗಾಗಲೇ ಹೇಳಿದೆ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತೇಳಿ. ಮತ್ತೆ ನಾವು ಒಂದು ಪಾಸಿಟಿವ್ ಇದರಲ್ಲಿ ಮಾತಾಡೋದಾದ್ರೆ, ಪ್ರತಿ ನಮ್ಮ ಚರ್ಚ್ಗಳಲ್ಲಿ ನಾವು ಆರಾಧನೆ ಪ್ರತಿ 24 ಸಂಜೆಗಿರ್ತದೆ, ಮತ್ತು ಬೆಳಿಗ್ಗೆ 25 ಬೆಳಿಗ್ಗೆ ನಮಗೆ ಆರಾಧನೆ ಇರ್ತದೆ. ಇದಕ್ಕೆಲ್ಲ ನಾವು ಬಹಳ ಸಂಭ್ರಮದಿಂದ, ಬಹಳ ಖುಷಿಯಿಂದ ನಾವೆಲ್ಲರೂ ಹೋಗಿ ಇಡೀ ಚರ್ಚ್, ಈಗ ನಮ್ಮ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ಹೆಚ್ಚಿನವರು ಬೇರೆ ಗಲ್ಫ್ ಕಂಟ್ರಿ ಇರ್ಬೋದು, ಮುಂಬೈ ಇರ್ಬೋದು, ಇದಕ್ಕೆಲ್ಲ ಕನೆಕ್ಟೆಡ್. ಹೌದು. ಎಲ್ಲರೂ ಒಂದು ವಾರ ಅಥವಾ 10 ರಜೆ ಹಾಕಿ ಎಲ್ಲರೂ ಬರ್ತಾರೆ. ಇಡೀ ಕುಟುಂಬ ಸಮೇತವಾಗಿ ಈ ಸಮಯದಲ್ಲಿ ಚರ್ಚ್ ಕೂಡ ಫುಲ್ ಆಗಿರುತ್ತೆ. ಒಂದು ವೇಳೆ ಚರ್ಚ್ ಅಲ್ಲಿ ಸ್ವಲ್ಪ ಬೇರೆ ಟೈಮ್ ಜನ ಕಡಿಮೆ ಇದ್ರು ಕೂಡ ಕ್ರಿಸ್ಮಸ್ ಸಮಯ ಬಂತಂತ ಹೇಳಿದ್ರೆ ಎಕ್ಸ್ಟ್ರಾ ಜನ ಇರ್ತಾರೆ. ಆ ರೀತಿಯಾಗಿ ಇಡೀ ಕುಟುಂಬವಾಗಿ, ಇಡೀ ಸಮಾಜವಾಗಿ, ಇಡೀ ಚರ್ಚ್ ಆಗಿ ಒಟ್ಟಾಗಿ ನಾವು ಸಂಭ್ರಮಿಸುವಂತ ಈ ಒಂದು ಹಬ್ಬ. ಹಬ್ಬ ಖಂಡಿತ. ಆದ್ರೆ ಒಂದು ಅದೇ ನಾನು ಹೇಳಿದ್ದು, ಅರ್ಥ ಮಾಡಿಕೊಂಡು ಆಚರಿಸಿದ್ರೆ ಇದೊಂದು ಬಹಳ ಉತ್ತಮವಾದ ಹಬ್ಬ. ಯಾಕಂದ್ರೆ ಯಾರು ಕೂಡ ಅರ್ಥ ಮಾಡಲ್ಲ ಇವತ್ತು ನಿಜವಾಗಿ ಯಾವ್ದು ಬೇಕು ಅದನ್ನೊಂದು ಬಿಟ್ಟು ಉಳಿದೆಲ್ಲ ಆಚರಣೆಗಳಿಗೆ ನಾವು ಇಂಪಾರ್ಟೆನ್ಸ್ ಪ್ರಾಧಾನ್ಯತೆಯನ್ನು ಕೊಡ್ತಾರೆ. ಖಂಡಿತವಾಗ್ಲು ಮೂಲ ತತ್ವಗಳನ್ನ ಬಿಟ್ಟು ಹೋಗದೇ ಇದ್ರೆ ಅದು ಒಳ್ಳೇದು. ಸೊ ಇದು ಯುವ ಜನತೆಗೆ ಒಂದು ನಿಜವಾಗ್ಲು ಒಂದು ಒಳ್ಳೆಯ ಸಂದೇಶ. ಸೊ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಮೂಲ ತತ್ವವನ್ನು ನಾವು ನಿಜವಾಗ್ಲು ಅದನ್ನ ಗಮನದಲ್ಲಿ ಇಟ್ಕೊಳ್ಳೇಬೇಕು. ಅದರ ಬಗ್ಗೆ ನಾವು ಅದನ್ನ ಫಸ್ಟ್ ಆಫ್ ಆಲ್ ಕೇರ್ ಮಾಡ್ತಾ ಇರಬೇಕಾಗ್ತದೆ. ಅದನ್ನ ಬಿಟ್ಟು ಉಳಿದಕ್ಕೆ ಹೋದಾಗ ಅದು ಸ್ವಲ್ಪ ಸಮಸ್ಯೆಗಳಾಗ್ತದೆ. ಖಂಡಿತ. ಸಾಂತಾ ಕ್ಲಾಸ್ ಅಂತ ಹೇಳಿದ್ರೆ ಒಂದು ಕ್ರಿಸ್ಮಸ್ ಅಂತ ಅಂದ ಕೂಡಲೇ ಫಸ್ಟಿಗೆ ನೆನಪಿಗೆ ಬರ್ತಾರೆ, ಅದು ಎಲ್ಲರಿಗೂ ಒಂದು ಪುಟ್ಟ ಮಕ್ಕಳಿಂದ ಹಿಡಿದು ಹಳೆಯ ತನಕ. ಈ ಸಾಂತಾ ಕ್ಲಾಸಿಗೂ ಕ್ರಿಸ್ಮಸ್ಸಿಗೂ ಇರುವಂತಹ ಒಂದು ನಂಟು, ಅಥವಾ ಯಾಕೆ ಈ ಸಾಂತಾ ಕ್ಲಾಸ್ ಅನ್ನ ಕ್ರಿಸ್ಮಸ್ ಟೈಮಲ್ಲಿ ಬರುವ ಹಾಗೆ ಅಥವಾ ಗಿಫ್ಟ್ ಅನ್ನು ಕೊಡುವ ಹಾಗೆ ಒಂದು ಇರ್ತದೆ, ಆಚರಣೆ ಇರ್ತದೆ, ಅದರ ಬಗ್ಗೆ ತಿಳಿಸಿಕೊಡಿ ನಮಗೆ. ಸಾಂತಾ ಕ್ಲಾಸ್ ಬಗ್ಗೆ ಹೇಳುವಾಗ ಮೊದಲನೇ ವಾಕ್ಯ ಈ ರೀತಿ ಹೇಳ ಬಯಸ್ತೇನೆ ಎಲ್ಲ ವೀಕ್ಷಕರಿಗೆ, ಸಾಂತಾ ಕ್ಲಾಸ್ ಕ್ರಿಸ್ಮಸ್ನ ಒಂದು ಪುಟ್ಟ ಭಾಗ, ಸಾಂತಾ ಕ್ಲಾಸ್ ಕ್ರಿಸ್ಮಸ್ ಅಲ್ಲ. ಯಾಕಂದರೆ ಈ ದಿನ ಸಾಂತಾ ಕ್ಲಾಸನ್ನು ಕ್ರಿಸ್ಮಸ್ಸಿನ ಬಹಳ ದೊಡ್ಡ ಭಾಗವನ್ನಾಗಿ ಮಾಡಲಾಗಿದೆ, ಇದು ತಪ್ಪೆಂದು ನಾನು ಹೇಳ ಬಯಸ್ತೇನೆ. ಅದಕ್ಕಾಗಿ ಇದು ಯಾವ ರೀತಿ ಆರಂಭ ಆಗಿದ್ದು ಅನ್ನೋದನ್ನು ಕೂಡ ನಾನು ಹೇಳ್ತೇನೆ. ಈ ಕಾಣಿಕೆ ಕೊಡೋ ಒಂದು ಪ್ರಕ್ರಿಯೆ ಅಥವಾ ಅಭ್ಯಾಸ ರೋಮನರಲ್ಲಿ ಇತ್ತು. ಈ ಕ್ರಿಸ್ಮಸ್ ಹಬ್ಬ ಆಚರಣೆ ಆರಂಭವಾಗೋದಕ್ಕೆ ಮುಂಚೆನೇ ಇತ್ತು. ಆದರೆ ಕ್ರಿಸ್ಮಸ್ ಹಬ್ಬ ಆಚರಣೆ ಆರಂಭ ಆದ ನಂತರ ಈ ಒಂದು ಆಚರಣೆಗೆ, ಈ ಒಂದು ಅಭ್ಯಾಸಕ್ಕೆ ಹೆಚ್ಚಿನ ಬಲ ಬಂತು. ಕಾರಣ ಮತ್ತೆ ಯೇಸುಸ್ವಾಮಿ ದೇವರ ಕಾಣಿಕೆ ನಮಗೆ, ಅದರಿಂದ ಇದು ಕಾಣಿಕೆಗಳ ಹಬ್ಬ, ಕೊಡುವ ಹಬ್ಬ. 4ನೇ ಶತಮಾನದಲ್ಲಿ ಈಗಿನ ಟರ್ಕಿ ದೇಶ, ಟರ್ಕಿ ಅಂತ ಹೇಳ್ಬೋದು, ಅಲ್ಲಿ ಒಬ್ಬ ಧರ್ಮಾಧ್ಯಕ್ಷರಿದ್ದರು, ಬಹಳ ಸಹೃದಯಿ ಧರ್ಮಾಧ್ಯಕ್ಷರು.
ಅವರಿಗೆ ಬಡಬಗ್ಗರು ಈ ನಿರಾಶ್ರಿತರು ಅಂದರೆ ಬಹಳ ಪ್ರೀತಿ. ಯಾರೊಬ್ಬರು ಕಷ್ಟದಲ್ಲಿದ್ದರೂ ಅವರಿಗೆ ಹೋಗಿ ಸಹಾಯ ಮಾಡೋರು. ಈಗ ಒಂದು ಕತೆ ಇದೆ, ಒಬ್ಬ ತಂದೆ ತನ್ನ ಮಕ್ಕಳ ಮೂರು ಜನ ಹೆಣ್ಣು ಮಕ್ಕಳು ಅವನಿಗೆ ಮದುವೆ ಮಾಡಲು ಅವನಿಗೆ ದುಡ್ಡಿರಲಿಲ್ಲ ಅಥವಾ ತಾಕತ್ತಿರಲಿಲ್ಲ. ಅವನು ಬಹಳ ಕಷ್ಟಪಡ್ತಾ ಇದ್ದ. ಇದನ್ನು ತಿಳಿದ ಈ ಧರ್ಮಾಧ್ಯಕ್ಷರು, ಅವರ ಧರ್ಮಾಧ್ಯಕ್ಷರ ಹೆಸರು ನಿಕೋಲಸ್ ಅಂತ, ನಿಕೋಲಸ್, ಅವರು ಅವರಿಗೆ ತಿಳಿಯದ ರೀತಿಯಲ್ಲಿ ಅವರ ಮನೆಗೆ ಹೋಗಿ ಅವರ ಮನೆಯಲ್ಲಿ ಒಂದಷ್ಟು ಚಿನ್ನವನ್ನು ಇಟ್ಟು ಬರ್ತಾ ಇದ್ರು. ಈ ಬೆಳಿಗ್ಗೆ ಹೇಳುವಾಗ ರಾತ್ರಿ ಇಟ್ಟ ಚಿನ್ನ ಬೆಳಿಗ್ಗೆ ಅವರಿಗೆ ಕಂಡು ಬಂದಾಗ, ಓ ದೇವರ ಕಾಣಿಕೆಯಾಗಿ ಇದು ಸಿಕ್ತು, ಅದರಿಂದ ಒಬ್ಬಳ ಮಗಳ ಮದುವೆ ಆಯಿತು, ಇನ್ನೊಬ್ಬಳ ಮದುವೆ ಸಮಯ ಬರುವಾಗ ಕೂಡ ಅದೇ ರೀತಿ ಆಯಿತು. ಇದರ ಬಗ್ಗೆ ನಿಮ್ಮ ಮಾತಿಗೆ ಒಂದು ಸ್ವಲ್ಪ ಬ್ರೇಕಾಗ್ತದೆ, ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ಮಾತಾಡೋಣ. ಒಂದ್ಸರಿ ಒಂದು ಕಾಲ್ ರೆಡಿ ಆಗಿದೆ, ಯಾರು ಇಲ್ಲಿಂದ ಮಾಡಿದಾರೆ ಅಂತ ಕೇಳೋಣ. ಹಲೋ ಹಲೋ ಹಲೋ, ಹ್ಯಾಪಿ ಕ್ರಿಸ್ಮಸ್. ಥ್ಯಾಂಕ್ ಯು. ಯಾರು ಮಾತಾಡ್ತಾ ಇದ್ದೀರಾ, ಇಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಜ್ಯೋತಿ ರಮಾನಾಥ್ ಶೆಟ್ಟಿ, ಉಡುಪಿಯಿಂದ. ಓಕೆ ಮೇಡಮ್, ನಮ್ಮ ಜೊತೆಗೆ ನಮ್ಮ ಅತಿಥಿಗಳಿದ್ದಾರೆ, ಮಾತಾಡಿ. ಜ್ಯೋತಿ ಮೇಡಮ್ ಮಾಡ್ತಿದ್ದಾರೆ, ಮಾತಾಡಿ. ಹಲೋ. ಮೊದಲಿಗೆ ದೈಜಿವಲ್ ಸಮಸ್ತ ವೀಕ್ಷಕರಿಗೆ ಹಾಗೂ ಹಲೋ ಹೇಳಿ ಮೇಡಮ್, ಕೇಳ್ತಾ ಉಂಟು ಹೇಳಿ. ಸಮಸ್ತ ವೀಕ್ಷಕರಿಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಓಕೆ, ಥ್ಯಾಂಕ್ ಯು ಮೇಡಮ್. ನಾವು ಎಲ್ಲರಿಗೂ ಸಹ ನಿಮ್ಮ ವಾಯ್ಸ್ ಎಲ್ಲರಿಗೂ ಕೇಳಿಸ್ತಾ ಇದೆ. ಸೊ ಎಲ್ಲ ದೈಜವರ್ಣ ವೀಕ್ಷಕರ ಕಡೆಯಿಂದ ಕೂಡ ನಿಮಗೂ ಕೂಡ ಹ್ಯಾಪಿ ಕ್ರಿಸ್ಮಸ್ ಅಂತ ಹೇಳ್ತಾ ಇದ್ದೇವೆ. ಓಕೆ, ಥ್ಯಾಂಕ್ ಯು. ಏನಾದರೂ ಪ್ರಶ್ನೆಗಳಿದೆಯಾ? ನಾನು ಟಿವಿ ಪರದೆಯಲ್ಲಿ ನನ್ನ ಒಂದು ಸಹೋದರ ಪ್ರಶಾಂತ್ ಚೆತನ್ನ ಅವರನ್ನು ನೋಡ್ತಾ ಇದ್ದೇನೆ. ಓಕೆ, ಮಾತಾಡಿ ಮೇಡಮ್. ಅವರ ಮನೆಯವರಿಗೂ ಶುಭಾಶಯ. ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಶಾಂತ್ ಎಂಕಲ್ ಕುಸ್ವರ್ ಬೈ ಬಿಜಿ ಕುಸ್ವರ್ ಅಕ್ಕ ಇರ ಬೇಗನೆ ಬರ್ಪುಣ ಕುಸ್ವರ್. ಥ್ಯಾಂಕ್ ಯು. ಓಕೆ ಮೇಡಮ್, ಸೊ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಓಕೆ, ಸೊ ಪ್ರಶಾಂತ್ ಸರ್ ಆದಷ್ಟು ಬೇಗ ಕುಸುವರನ್ನು ಒಂದು ವ್ಯವಸ್ಥೆ ಮಾಡಿ. ಓಕೆ, ಸೊ ಮಾತಾಡ್ತಾ ಇದ್ದೆ. ಹೌದು, ಸಾಂಟಾ ಕ್ಲಾಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. ಅದೇ ರೀತಿ ಈಗ ನಾನು ಹೇಳಿದೆ, ಅವರು ಅಷ್ಟು ಚಿನ್ನವನ್ನು ಆ ಮನೆಗೆ ಕೊಡ್ತಾ ಇದ್ರು ಅಥವಾ ಗುಪ್ತವಾಗಿ ಅಲ್ಲಿಟ್ಟು ಅವರಿಗೆ ಸಹಾಯ ಮಾಡ್ತಾರೆ. ಈ ಮೂರನೇ ಮಗಳ ಮದುವೆ ವಿಷಯ ಬರುವಾಗ ಈ ಮನೆ ಯಜಮಾನ ಅಪ್ಪ ಅವನಿಗೆ ಆತುರ ಹೆಚ್ಚಿತು. ಇದು ಯಾರು ನಮಗೆ ಇಡ್ತಾ ಇದ್ದಾರೆ? ಅವರು ಕಾದು ಕುಳಿತು ನೋಡುವಾಗ ಈ ಧರ್ಮಾಧ್ಯಕ್ಷರು ಬಂದು ಇದನ್ನು ಗುಪ್ತವಾಗಿ ಮಾರುವೇಷದಲ್ಲಿ ತಂದು ಇಡೋದು. ಆ ಮಾರುವೇಷ ಯಾವುದಂದರೆ, ಈಗ ಈ ಸಂತಾ ಕ್ಲಾಸ್ ಇದೆಯಲ್ಲ, ಒಬ್ಬ ವೃದ್ಧ ಆ ರೀತಿ ವೇಷದಲ್ಲಿ ತಂದು ಇಡ್ತಾ ಇದ್ದರು. ಆ ಮೂರು ಮಕ್ಕಳಲ್ಲಿ ಎರಡು ಹೆಣ್ಣುಮಕ್ಳು ಮದುವೆ ಆಗೋ ತನಕ ಅವರಿಗೆ ಅವರಿಗೆ ಗೊತ್ತಿಲ್ಲ. ಈ ರೀತಿ ಕತೆ ಇದೆ, ಇದು ನಿಜವಾಗಿ ಚರಿತ್ರೆ ಇರ್ಬೋದು ಅಥವಾ ಒಂದು ಕತೆ ಇರ್ಬೋದು, ಆದರೂ ಅಲ್ಲಿಂದ ಆರಂಭವಾಯಿತು. ಅದರಿಂದ ಅವರು ಈ ಆನಂತರ ಚರಿತ್ರೆಯಲ್ಲಿ ಇಂಥ ಒಬ್ಬ ವ್ಯಕ್ತಿಯನ್ನ ಕ್ರಿಸ್ಮಸ್ ಪಾಪ ಅಂತ ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದರು. ಕ್ರಿಸ್ಮಸ್ ತಂದೆ, ಕ್ರಿಸ್ಮಸ್ ಪಿತ. ಅದು ಅಮೆರಿಕಕ್ಕೆ ಬರುವಾಗ ಆ ಸಂಪ್ರದಾಯ ಸಾಂಟಾ ಕ್ಲಾಸ್ ಅಂತ ಆಯಿತು. ಅದರಿಂದ ಈ ಸಾಂಟಾ ಕ್ಲಾಸಿಂದ ಒಂದು ಪದ್ಧತಿ ಅಲ್ಲಿಂದ ಬೆಳೆದು ಬಂದಿದೆ. ಇದರ ಅರ್ಥ ಏನಂದರೆ, ಸಾಂಟಾ ಕ್ಲಾಸ್ ಬರ್ತಾನೆ, ನಮಗೆ ಕಾಣಿಕೆ ಕೊಡ್ತಾನೆ, ಮಕ್ಕಳಿಗೆ ಇದರಲ್ಲಿ ಇಂಟ್ರೆಸ್ಟ್ ಅಷ್ಟೇ. ಓಕೆ ಸರ್, ಇನ್ನೊಂದು ಕರೆ ನಮಗೋಸ್ಕರ ಕಾಯ್ತಾ ಇದೆ. ಸೊ ಹಲೋ 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 ಸರ್, ಹ್ಯಾಪಿ ಕ್ರಿಸ್ಮಸ್ ಸರ್. ದಿನೇಶ್ ಅಂತ ಮಾತಾಡೋದು. ಓಕೆ ಸರ್, ಮಾತಾಡಿ ಸರ್, ಅತಿಥಿಗಳು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ. ನಮಸ್ಕಾರ ಸರ್, ನಾನು ನೀರ್ಪಾರ್ದಿಂದ ದಿನೇಶ್ ಅಂತ ಮಾತಾಡೋದು. ಹೇಳಿ. ಏನಿಲ್ಲ, ಫಸ್ಟ್ಗೆ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರ್ತೇನೆ. ನಿಮಗೂ ಕೂಡ, ನಿಮ್ಮ ಕುಟುಂಬಕ್ಕೂ ಕ್ರಿಸ್ಮಸ್ ಹಬ್ಬದ ಶುಭಾಶಯ. ಅಲ್ಲ, ನಾನು ಅಲ್ಲಿ ಗುರುಗಳಿದ್ದಾರೆ, ಅವ್ರತ್ರ ಕೇಳೋದು. ಹೇಳಿ ಹೇಳಿ. ಈ ಸಾಂತಾ ಕ್ಲಾಸ್ ಅಂತ ಇದೆ ಅಲ್ಲ? ಹೌದು. ನಾನು ನಮ್ಮ ನೆರೆಕರೆಯವರ ಕ್ರಿಸ್ಟಿಯನ್ ನಮಗೆಲ್ಲ ಸ್ವೀಟ್ ಕೊಡ್ತಾರೆ. ಹೌದು. ಸಾಂತಾ ಕ್ಲಾಸ್ ಅಂದರೆ ಅವ್ರು ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅದರ ಸಾಂತಾ ಕ್ಲಾಸ್ ಅಂತ ಎಂತ ಅದರ ಅರ್ಥ ಅಂತ ತೆಗೆಯಬಹುದು. ಹೌದು ಹೌದು, ಖಂಡಿತ ದಿನೇಶ್ ಸರ್, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ನೀವು ಟಿವಿಯನ್ನ ನೋಡಿ ಮುಂದುವರಿಸಿ. ಸೊ ಅದ್ರ ಬಗ್ಗೆನೇ ಗುರುಗಳು ಹೇಳ್ತಾ ಇದ್ದಾರೆ. ಕರೆ ಮಾಡಿದಕ್ಕೋಸ್ಕರ ಥ್ಯಾಂಕ್ ಯು ಸರ್. ಓಕೆ, ಅದ್ರ ತುಂಬಾ ಜನರಿಗೆ ಆ ಒಂದು ಕುತೂಹಲ ಇದೆ. ಖಂಡಿತ ಹೌದು, ಅದು ಯಾಕಂದ್ರೆ ಅವರಿಗೆ ಹೆಚ್ಚು ಜನರಿಗೆ ಕಣ್ಣಿಗೆ ಕಾಣಿಸೋದು ಸಾಂಟಾ ಕ್ಲಾಸ್. ಸಾಂಟಾ ಕ್ಲಾಸ್ ಅದೇ ನಾನು ಹೇಳಿದೆ. ಈ ರೀತಿ ಸಾಂಟಾ ಕ್ಲಾಸ್ ರವರು ಕಾಣಿಕೆಗಳನ್ನು ಕೊಡೋರು.
ಯಾರು ಕಷ್ಟದಲ್ಲಿದ್ದಾರೆ, ಅಗತ್ಯದಲ್ಲಿದ್ದಾರೆ, ಬಡಬಗ್ಗರು, ಅವರಿಗೆ ಕಾಣಿಕೆಗಳು, ಅದರಲ್ಲೂ ಮಕ್ಕಳಿಗೆ ಕಾಣಿಕೆಗಳು. ಈಗ ಈ ಪಾಶ್ಚಿಮಾತ್ಯ ದೇಶಗಳಲ್ಲಿ ಅಥವಾ ಭಾರತದಲ್ಲೂ ಕೂಡ ಈಗ ಆರಂಭ ಆಗಿದೆ. ಮುಂಚಿನ ದಿನ 24ನೆಯ ರಾತ್ರಿ ಈ ಹಿರಿಯರು, ತಂದೆ ತಾಯಿಗಳೇ ಈಗ ನಮ್ಮ ಪರಿಸರದಲ್ಲಿ, ಯಾವುದಾದ್ರೂ ಒಂದು ಕಾಣಿಕೆಯನ್ನು ಬಚ್ಚಿಡೋದು, ಬೆಳಿಗ್ಗೆ ಏಳುವಾಗ ಅವರಿಗೆ ಆ ಕಾಣಿಕೆ ಸಿಗೋದು, ಮತ್ತೆ ಹೇಳೋದು ಆ ಕಾಣಿಕೆನ ಸಾಂತಾ ಕ್ಲಾಸ್ ತಗೊಂಬಂದ. ಅಂದ್ರೆ ಇದರಲ್ಲಿ ಸಾಂತಾ ಕ್ಲಾಸ್ ಎಂಬ ಆ ಒಂದು ರೂಪ ಮುಖ್ಯ ಅಲ್ಲ, ಈ ಕೊಡೋದು, ಕಾಣಿಕೆ ಕೊಡೋದು ಎಂಬ ವಿಷಯ ಬಹಳ ಮುಖ್ಯವಾದ. ಪ್ರೀತಿಯನ್ನು ಹಂಚಿಕೊಳ್ಳೋದು, ಯಾಕಂದ್ರೆ ಕೊಡೋದಂದ್ರೆ ಯಾವಾಗ್ಲೂ ಹಂಚಿಕೊಳ್ಳೋದು ಸಂತೋಷ. ಅದರಿಂದ ಈ ಸಾಂತಾ ಕ್ಲಾಸ್ ಎಂಬ ಒಂದು ಪರಿಕಲ್ಪನೆ ಬಂದಿದೆ. ಆದರೆ ಈ ದಿನ ಅದನ್ನು ಹೇಳ ಬಯಸ್ತೇನೆ, ಈ ದಿನ ಸ್ವಲ್ಪ ಬೇಸರದ ಸಂಗತಿ. ಸಾಂತಾ ಕ್ಲಾಸ್ ಈ ಐಡಿಯಾ ಬಹಳ ಒಳ್ಳೆಯದು, ಆದರೆ ಈ ದಿನ ಅದನ್ನು ಯಾವುದಕ್ಕೆ ಉಪಯೋಗಿಸ್ತಾರೆ ಅದೊಂದು ಬಹಳ ಬೇಸರದ ವಿಚಾರ. ಅಷ್ಟಕ್ಕೂ ಈ ಒಂದು ಪರಿಕಲ್ಪನೆ, ಸಾಂತಾ ಕ್ಲಾಸ್ ಇಂಥ ಈ ವ್ಯಕ್ತಿಯನ್ನು ಈ ಬೀದಿಲಿ ಕುಣಿಯೋದಕ್ಕೂ, ಮನೆ ಮನೆಗೆ ಹೋಗಿ ಚಂದ ವಸೂಲಿ ಮಾಡೋದಕ್ಕೂ, ಇನ್ನಿತರ ಬಹಳ ಅನಾರೋಗ್ಯಕರವಲ್ಲದ ಚಟುವಟಿಕೆಗಳಿಗೆ ಬಳಸ್ತಾರೆ. ಸಾಂತಾ ಕ್ಲಾಸ್ ಯಾವತ್ತು ಕೊಡುವವರು, ತಕ್ಕೊಳ್ಳೋರಲ್ಲ. ಆದರೆ ಈಗ ಈ ವಾಣಿಜ್ಯೀಕರಣದಿಂದ, ಈ ಕಮರ್ಷಿಯಲೈಸೇಷನಿಂದ ಏನಾಗಿದೆ, ಕ್ರಿಸ್ಮಸ್ ಅಂದರೆ ಸಾಂತಾ ಕ್ಲಾಸ್ ಎಂಬ ಒಂದು ತಪ್ಪು ತಿಳುವಳಿಕೆ ಬೆಳೀತಾ ಇದೆ. ನಾನು ಈ ಟಿವಿಯ ವೀಕ್ಷಕರಿಗೆ, ಮಕ್ಕಳಿಗೆ ವಿಶೇಷವಾಗಿ ಹೇಳ್ತೇನೆ, ಮಕ್ಕಳೇ, ಸಾಂತಾ ಕ್ಲಾಸ್ ಅಂದರೆ ಕ್ರಿಸ್ಮಸ್ ಅಲ್ಲ. ಕ್ರಿಸ್ಮಸ್ ಅಂದರೆ ಯೇಸು ಕ್ರಿಸ್ತರು ಹುಟ್ಟಿದ್ದು, ಯೇಸು ಸ್ವಾಮಿ ದೇವಪುತ್ರ, ಆ ಸಂತೋಷವನ್ನು ಹಂಚಿಕೊಳ್ಳೋ ಒಂದು ಭಾಗ ಸಾಂತಾ ಕ್ಲಾಸ್, ಒಂದು ಸಾಧನ ಸಾಂತಾ ಕ್ಲಾಸ್. ಸಾಂತಾ ಕ್ಲಾಸ್ ಇಲ್ಲದೆ ಕ್ರಿಸ್ಮಸ್ ನಡೆಯುತ್ತೆ, ಆದರೆ ಯೇಸು ಸ್ವಾಮಿ ಇಲ್ಲದೆ ಕ್ರಿಸ್ಮಸ್ ನಡೆಯೋದಿಲ್ಲ. ಇದು ಬಹಳ ಸ್ಪಷ್ಟವಾಗಿ ನನ್ನ ಇದ್ರ ಬಗ್ಗೆ ಪ್ರಶಾಂತ್ ಸರ್ ಹತ್ರ ಕೇಳಬೇಕು. ಸೊ ಕಮರ್ಷಿಯಲ್ ಅಂತ ಹೇಳುವಾಗ ನೆನಪಾಯ್ತು, ಈ ಕ್ರಿಸ್ಮಸ್ ಬಂದ ಕೂಡಲೇ ಕಮರ್ಷಿಯಲೈಸೇಷನ್ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಲೈಕ್ ತುಂಬಾ ಹೈಕ್ ಇರ್ತದೆ ಮಾರ್ಕೆಟ್. ಸೊ ಸಾಂತಾ ಕ್ಲಾಸ್ ಬಗ್ಗೆ ಸಹಿತ ಅದನ್ನೇ ಹೇಳಿದ್ರು ಗುರುಗಳು. ಸೊ ಇದ್ರ ಬಗ್ಗೆ ಏನಾದ್ರೂ? ಹೌದು, ಈಗ ಒಂದು ಕ್ರಿಸ್ಮಸ್ ಮಂತ್ ಅಂತ ಹೇಳಿದ್ರೆ, ಅಲ್ಲಿ ಮುಂಚೆ ಏನಂತ ಹೇಳಿದ್ರೆ ಕಾರ್ಡ್ಗಳು ತುಂಬಾ ವಿಶೇಷವೇ, ಕಾರ್ಡ್ ಕ್ರಿಸ್ಮಸ್ ವಿಶಸ್ ತಿಳಿಸಲಿಕ್ಕೋಸ್ಕರ ನಾವು ಕಾರ್ಡ್ ಅನ್ನು ಯೂಸ್ ಮಾಡ್ತಿದ್ದೆವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಡಿಮೆ ಇದೆ, ಆದ್ರೂ ಕೂಡ ಮಾರ್ಕೆಟಲ್ಲಿ ಅದು ಇದೆ. ಈಗ ಹೆಚ್ಚಾಗಿ ನಾವು ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಕ್ರಿಯೇಟ್ ಮಾಡಿ ವಿಶಸ್ ಅನ್ನು ಕಳಿಸ್ತಾ ಇದ್ದಾರೆ. ಅದರ ಮಧ್ಯದಲ್ಲಿ ಕೂಡ ಇವತ್ತು ಕೂಡ ಕ್ರಿಸ್ಮಸ್ ಕಾರ್ಡ್ ಅನ್ನು ಪರ್ಚೇಸ್ ಮಾಡಿ ಕೆಲವು ಜನರಿಗೆ ಕಳಿಸುವಂತದ್ದು ಬಹಳ ಈಗಲೂ ಕೂಡ ನೋಡ್ತಿದ್ದೇವೆ. ಮತ್ತು ಮಾರ್ಕೆಟ್, ನಾನು ಇತ್ತೀಚೆಗೆ ಒಂದು ಕಾರ್ಡ್ ಮತ್ತೆ ಸ್ಟಾರ್ ಎಲ್ಲ ವ್ಯಾಪಾರ ಮಾಡುವಂತ ಶಾಪಿಗೆ ಹೋಗಿದ್ದೇವೆ. ಹೇಗಿದೆ ವ್ಯವಹಾರ ಅಂತ ಕೇಳಿದ್ರೆ, ಅವ್ರು ಹೇಳ್ತಾರೆ ಬಹಳ ಉತ್ತಮವಾದ ವ್ಯಾಪಾರ, ಯಾಕಂತ ಹೇಳಿದ್ರೆ ನಮ್ಗೆ ಒಂದು ಇಡೀ ವರ್ಷದಲ್ಲಿ ನಮಗೆ 100% ಆಗುವ ವ್ಯಾಪಾರದಲ್ಲಿ 60% ವ್ಯಾಪಾರ ಆಗುವಂತದ್ದು ಈ ಕ್ರಿಸ್ಮಸ್ ಸಮಯದಲ್ಲಿ. ಅಂದ್ರೆ ಅಂದ್ರೆ ಮಾರ್ಕೆಟ್ ಅನ್ನುವಂಥದ್ದು ಅಷ್ಟೊಂದು ಚುರುಕಲ್ಲಿ ಇದಾಗಿರ್ತದೆ. ಓಕೆ, ಸೊ ಈಗ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಕೂಡ ಬಂದಿದೆ. ಸೊ ಒಂದು ಗುರುಗಳು ಒಂದು ಮಾತಲ್ಲಿ ನಮ್ಮ ವೀಕ್ಷಕರಿಗೆ ಒಂದು ಕ್ರಿಸ್ಮಸ್ ನ ಸಂದೇಶವನ್ನ ನೀಡಿ. ಕ್ರಿಸ್ಮಸ್ ಸಂದೇಶ ಶಾಂತಿ, ಪ್ರೀತಿ, ಸಮಾಧಾನ, ಸಹೋದರತ್ವ ಎಲ್ಲರೊಂದಿಗೂ, ಕೇವಲ ಒಂದು ಧರ್ಮ, ಒಂದು ಜಾತಿ ಪಂಗಡದವರಿಗೆ ಅಲ್ಲ, ಎಲ್ಲರಿಗೂ. ಅದೇ ರೀತಿ ಈಗ ಪ್ರಶಾಂತ್ರವರು ಹೇಳಿದಾಗೆ ವ್ಯಾಪಾರಿಗಳಿಗೂ ಸಂತೋಷ, ಇದರಲ್ಲಿ ಬೇಸರ ಆಗೋ ವ್ಯಕ್ತಿಗಳು ಯಾರೂ ಇಲ್ಲ ಈ ಪ್ರಪಂಚದಲ್ಲಿ. ಎಲ್ಲರಿಗೂ ಲಾಭ, 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 ಸಂತೋಷ, ಅಡ್ವಾಂಟೇಜ್ ಎಲ್ಲರಿಗೂ, ಡಿಸ್ಅಡ್ವಾಂಟೇಜ್ ಯಾರಿಗೂ ಇಲ್ಲ. ಆದರೆ ಈ ಹಬ್ಬವನ್ನು ಆಚರಿಸುವಾಗ ಅದರ ಮೂಲ ತತ್ವವನ್ನು ಯಾವತ್ತೂ ಬಿಡಬಾರ್ದು, ಯಾಕಂದರೆ ಅದನ್ನು ಬಿಟ್ಟರೆ ಈ ಹಬ್ಬದ ಆಚರಣೆಗೆ ಅರ್ಥ ಇರೋದಿಲ್ಲ. ಅದರಿಂದ ಮತ್ತೆ ನಾನು ನೆನಪಿಸ ಬಯಸ್ತೇನೆ, ಈ ಹಬ್ಬದ ಮೂಲ ವಸ್ತು ಅಥವಾ ಮೂಲ ತತ್ವ, ಮೂಲವಾಗಿದೆ ಯೇಸು ಸ್ವಾಮಿ ದೇವರು. ಈ ಲೋಕಕ್ಕೆ ಬಂದದ್ದು, ಸ್ವರ್ಗ ಈ ಧರೆಗೆ ಇಳಿದು ಬಂದದ್ದು. ಈ ಮೂಲ ಸತ್ಯವನ್ನು ಅರಿತು ಎಲ್ಲರೂ ಈ ಕ್ರಿಸ್ಮಸ್ ಹಬ್ಬವನ್ನು ಸಂತೋಷಕರವಾಗಿ ಆಚರಿಸಬೇಕೆಂದು ನಾನು ಬಯಸ್ತೇನೆ. ಖಂಡಿತವಾಗ್ಲೂ. ಸೊ ಇಬ್ರು ನಮ್ಮ ಜೊತೆಗೆ ಒಂದು ತಾಸುಗಳ ಕಾಲ ಕ್ರಿಸ್ಮಸ್ನ ಪ್ರತಿಯೊಂದು ಆಚರಣೆ, ಯಾಕಂದ್ರೆ ನಾವು ಮೂಲವಾಗಿ ಆಚರಣೆಯನ್ನು ನಾವು ಎಲ್ಲ ಒಂದು ಧರ್ಮದಲ್ಲೂ ಸಹ ನೋಡ್ತಾರೆ, ಯಾವ ರೀತಿಯಾಗಿ ಆಚರಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು, ಅದ್ರ ಬಗ್ಗೆ ತುಂಬ ಕುತೂಹಲಗಳು ಕೂಡ ಇರ್ತದೆ. ಅದೇ ರೀತಿ ತುಂಬ ಪವಿತ್ರವಾದಂಥ ಕೆಲಸಗಳದೆಲ್ಲವೂ, ಅದ್ರ ಬಗ್ಗೆ ನಮ್ಮ ಜೊತೆಗೆ ಇವತ್ತು ತುಂಬ ಬಿಡುವಿಲ್ಲದ ಸಮಯದಲ್ಲೂ ಕೂಡ ನಮ್ಮ ಜೊತೆಗೆ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಾ. ನಿಮ್ಮ ಇಬ್ಬರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೊಂದು ಸಲ ಹ್ಯಾಪಿ ಕ್ರಿಸ್ಮಸ್. ಹ್ಯಾಪಿ ಕ್ರಿಸ್ಮಸ್. ಕೊನೆಗೊಳಿಸುವ ಮೊದಲು ನಾನು ನಮ್ಮ ಪರವಾಗಿ ಎಲ್ಲ ವೀಕ್ಷಕರಿಗೂ
ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ ಬಯಸ್ತೇನೆ. ಯೇಸು ಸ್ವಾಮಿ ತಂದ ಆ ಶಾಂತಿ, ಪ್ರೀತಿ, ಸಮಾಧಾನ ಪ್ರತಿಯೊಂದು ಮನದಲ್ಲೂ, ಪ್ರತಿಯೊಂದು ಮನೆಯಲ್ಲೂ, ನಮ್ಮ ಸಮಾಜದಲ್ಲೂ ನೆಲೆಸಲಿ, ನಮ್ಮನ್ನೆಲ್ಲ ಬೆಳಗಿಸಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೇಳಿ ಸರ್. ಅದೇ ನಾನು ಕೂಡ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕೊನೆಯದಾಗಿ ಈಗ ಶಾಂತಿ, ಪ್ರೀತಿ ಎಲ್ಲ ಅದರೊಟ್ಟಿಗೆ ಯೇಸು ಕ್ರಿಸ್ತರು ಈಗಾಗಲೇ ಫಾದರ್ ಹೇಳಿದ್ರು, ಸ್ವರ್ಗವೇ ಅದು ಭೂಮಿಗೆ ಇಳಿದು ಬಂದಿದೆ ಎಂಬುದಾಗಿ. ಸೊ ಸ್ವರ್ಗ ಯಾಕೆ ಅಂತ ಹೇಳಿದ್ರೆ ನಾವು ಯಾರು ಕೂಡ ನರಕಕ್ಕೆ ಹೋಗಬಾರದು ಎನ್ನುವಂತ ಆ ಒಂದು ಉದ್ದೇಶವನ್ನು ಇಟ್ಟುಕೊಂಡು, ನಾವೆಲ್ಲರೂ ಸ್ವರ್ಗಕ್ಕೆ ಸೇರಬೇಕು, ಬೆಂಕಿಗೆ ಬೀಳಬಾರದು ಎನ್ನುವಂತ ಆ ಒಂದು ಉದ್ದೇಶ ಇಟ್ಕೊಂಡು ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದರು. ಹಾಗಾಗಿ ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ಇಡೀ ವೀಕ್ಷಕರಿಗೆಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ನಮ್ಮ ಇಡೀ ಸಮಾಜದ ಪರವಾಗಿ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಥ್ಯಾಂಕ್ ಯು. ಖಂಡಿತ ಸರ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ಶಾಂತಿಯನ್ನು, ಪ್ರೀತಿಯನ್ನು ಈ ಸಂಕೇತವಾಗಿ ಇಟ್ಟುಕೊಂಡಿರುವಂಥ ಈ ಕ್ರಿಸ್ಮಸ್ ಎಲ್ಲರ ಬಾಳಲ್ಲೂ ಕೂಡ ಬೆಳಕನ್ನು ನೀಡಲಿ, ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಈ ಒಂದು ಕ್ರಿಸ್ಮಸ್ ಸಂಭ್ರಮವನ್ನು ತರಲಿ ಅಂತ ಹಾರೈಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಬಂದಿದೆ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೀವು ನೋಡ್ತಾ ಇರಿ ಟೈಜ್ವಾಲ್ 24/7. ನಮಸ್ಕಾರ.